ನಮ್ಮ ರಕ್ಷಕರ ನೋಡಿ ಏನಾಗಿರೋಂಥ ಹೆಸು ಕೃಷ್ಣದಲ್ಲೂ ಒಂದನೇ ಸತೋತ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಅದೇ ಕೊಟ್ಟಂಥ ಕೃಪೆಗಳಿಗೆ ದೇವ್ರಿಗೆ ಸ್ತೋತ್ರ ಹೇಳೋಣ ಝೂಮು ಲಿಂಕ್ ಲಾಕ್ ಆಗಿಬಿಟ್ಟಿರೋದಿಂದ ಆ ತಡವಾಯ್ತು ಸೊ ದಯವಿಟ್ಟು ಎಲ್ಲರೂ ಶಿಮಿಸಬೇಕು ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋತಸುಗಳೇ ಕಳೆದ ಒಂದು ಸ್ವಲ್ಪ ದಿನಗಳಿಂದ ನಾವು ನಮ್ಮ ಸಹೋದರು ಬರೆದಂಥ ಐದನೇ ವಾಲ್ಯೂಮ್ನ ನಾವು ಏನು ಮಾಡ್ತಾಯಿದ್ವಿ ಓದ್ತಾ ಇದ್ದೀರಿ ಅದನ್ನು ಮುಖ್ಯವಾಗಿ ನಾವು ನೋಡ್ತಾ ಅಂತ ಅಧ್ಯಪ್ಪ ಅಂದ್ರೆ ದ ಅನ್ಡಿಫೈಲ್ಡ್ ಒನ್ ದ ಮೀಡಿಯೇಟರ್ ಆಫ್ ದ ಅಟೋರ್ನ್ಮೆಂಟ್ ದ ಅನ್ಡಿಫೈಲ್ಡ್ ಒನ್ ಅಂತ ಅಂದ್ಬಿಟ್ಟು ಅಂದ್ರೆ ಏನು ರೀ ನಿರ್ದೋಷಿ ನಿಷ್ಕಳಂಕನೋ ಅದರ ಪಾಪ ಇಲ್ಲದವ್ರನು ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ನೋಡ್ಬೇಕಾರೆ ಆ ನಾವು ಕಳೆದ ವಾರ ಏನಪ್ಪಾ ನೋಡಿದ್ರೆ ಯೇಸು ಕೃತ್ಯ ಹೇಗೆ ಒಂದು ಮರಿಯಾಳೆ ಗರ್ಭದಲ್ಲಿ ಪರಿಶುದ್ಧವಾಗಿ ಹುಟ್ಟೋದಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನಾವು ಒಂದು ಪ್ರಶ್ನೆಗೆ ಇದರಲ್ಲಿ ಅಧ್ಯಯನ ಹೋದ್ರಿ ಅದ್ರಲ್ಲಿ ನೋಡ್ಬೇಕಾರೆ ಏನಪ್ಪಾ ನೋಡಿದ್ವಿ ಅಂತಂದ್ರೆ ನಮ್ಮ ಒಂದು ರೋಮನ್ ಕ್ಯಾಥಲಿಕ್ ಸಹೋದರುಗಳು ಈ ಒಂದು ಆಧಾರನ ಇಟ್ಕೊಂಡ್ಬಿಟ್ಟೆ ಏನಪ್ಪಾ ಹೇಳೋದಂದ್ರೆ ಕುಸು ಪರಿಶುದ್ಧವಾಗಿ ಉಟ್ಬೇಕು ಅಂದ್ರೆ ಅದು ಖಂಡಿತವಾಗೂ ಮನುಷ್ಯಕ್ಕೆಲ್ಲ ಅಸಾಧ್ಯ ಹಂಗಿರ್ಬೇಕಾರೆ ಅದು ದೇವರಿಂದಾನೇ ಸಾಧ್ಯವಾಯ್ತು ಹೇಗೆ ಸಾಧ್ಯವಾಯ್ತು ಅಂದ್ರೆ ಮರಿಯಾಳು ಕೂಡ ಏನಾಗಿದ್ರು ಅಂತಂದ್ರೆ ಪರಿಶುದ್ಧವಾಗಿದ್ರು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಮರಿಯಾಳಿಗೆ ರೋಮನ್ ಕ್ಯಾಥಿಕಲ್ ತುಂಬಾ ಏನ್ ಮಾಡ್ತಾರೆ ಗೌರವ ಕೊಡ್ತಾರೆ ಯಾಕಂದ್ರೆ ಮರಿಯಾಳು ಪರಿಶುದ್ಧವಾಗಿರೋದ್ರಿಂದಾನೇ ಆ ಏನಪ್ಪ ಸಾಧ್ಯ ಆಯ್ತು ಅಂದ್ರೆ ಯೇಸು ಕುಸ್ಸು ಎಂತಾರೆ ಪರಿಶುದ್ಧವಾಗಿ ಹುಟ್ಟೋದಕ್ಕೆ ಸಾಧ್ಯವಾಯ್ತು ಅಂತಂದ್ಬಿಟ್ಟು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಅದರಿಂದ ನೋಡ್ಬೇಕಾರೆ ಏನ್ರಿ ಆ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಆಫ್ ಮೇರಿ ಅಂತ ಏನು ಮಾಡ್ತಾರೆ ಆ ಥಿಯರಿನ ಮಾಡ್ತಾರೆ ಅವರು ತುಂಬಾ ಅದಕ್ಕಾಗಿ ಓಡಾಡ್ತಾರೆ ಅಲ್ವ ಅದಕ್ಕಾಗಿ ಅವರು ಬಲವಾಗಿ ಆ ನಂಬಿಕೆ ವಿಶ್ವಾಸ ಏನಾಗಿದೆ ಅದರಲ್ಲಿದೆ ಆದರೆ ಇದು ಸತ್ಯವೇದ್ರ ಪ್ರಕಾರ ನೋಡ್ಬೇಕಾರೆ ಇದು ನಮಗೆ ಸರಿಯಾಗಿ ಬರ್ತದಾ ಅಂತ ನೋಡ್ಬೇಕಾರೆ ಖಂಡಿತವಾಗೂ ರೀ ಇದು ಸತ್ಯವೇದದಲ್ಲಿ ಇದು ಒಪ್ಕೊಳಕೆ ಆಗೋದಿಲ್ಲ ಯಾಕಂದ್ರೆ ಆದಾಮ್ನ ಹುಟ್ಟಿರೋಂಥ ಪ್ರತಿಯೊಬ್ಬ ಮನುಷ್ಯ ಪಾಪದಲ್ಲಿ ಹುಟ್ಟೆವು ಹುಟ್ಟಿರಬೇಕು ಆಮೇಲೆ ಆದಾಮ್ ನಲ್ಲಿ ಹುಟ್ಟಿರಂತ ಪ್ರತಿಯೊಬ್ಬರು ಮನುಷ್ಯರು ಆದಾಮ್ನಲ್ಲಿ ಹುಟ್ಟಿದ್ರೇನೆ ಕ್ರಿಶ್ಚಿಯನ ಒಂದು ಏನ್ರಿ ಅವ್ರ ಜೀವಿತ ಅವ್ರಿಗೆ ಲಭಿಸೋದಿಕ್ಕೆ ಸಾಧ್ಯ ಅಲ್ವರ ನೋಡ್ಬೇಕಾದ್ರೆ ಅವ್ರಿಗೆ ಆ ಭಾಗ್ಯ ಆ ಆಶೀರ್ವಾದ ಕ್ರಿಶ್ಚಿನ ರ್ಯಾನ್ಸಮ್ ಅವ್ರಿಗೆ ಅಪ್ಲೈ ಆಗಬೇಕು ಅಂದ್ರೆ ಆದಾಮ್ ನಲ್ಲಿ ಏನಾಗಿರ್ಬೇಕು ಪ್ರತಿಯೊಬ್ರು ಸಾಯಬ್ರಾಗಿರ್ಬೇಕು ಹಂಗ್ರೆ ಆದ್ನಲ್ಲಿ ಹುಟ್ಟಿರೋರಾಗಿರ್ಬೇಕು ಮೊದಲಾಗೆ ಅಲ್ದಾರ ಆಮೇಲೆ ಇವರೇ ಪರಿಶುದ್ಧವಾಗಿ ಇತ್ತು ಅಂತಂದ್ರೆ ಯೇಸುಗುಸು ಬರೋ ಅವಶ್ಯಕತೆ ಏನಾಗ್ತಾ ಇಲ್ಲ ಇರ್ತಾ ಇಲ್ಲ ಸೊ ಅದನ್ನ ನೋಡ್ಬೇಕ್ರೆ ಈ ಒಂದು ಯೇಸು ಕ್ರಿಸ್ತನ ಒಂದು ಜೀವಿತದಲ್ಲಿ ಮಾತ್ರ ಯೇಸು ಕ್ರಿಸ್ತನ ಒಂದು ಮ್ಯಾಟ್ರಲ್ಲಿ ಮಾತ್ರ ದೇವರು ಏನ್ರಿ ಪರಿಶುದ್ಧವಾಗಿ ಹುಟ್ಟೋದಿಕ್ಕೆ ಒಂದು ಒಂದು ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾರೆ ಹೇಗೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡೋಣ ಇದನ್ನ ನೋಡೋಣ ಅದರ ಸೊ ಅದಕ್ಕೆ ಈ ತರ ಎಲ್ಲಾ ಒಂದು ನ್ಯಾಚುರಲ್ ಆಗಿರ್ಬೇಕ್ರೆ ಯಾವ್ದೋ ಒಂದೇ ಒಂದು ವಿಚಾರ ಡಿಫ್ರೆಂಟ್ ಆಗಿ ನಡೋದಿಕ್ಕೇನ ಸಾಧ್ಯ ಇದೆಯಾ ಅಂತಂದ್ರೆ ಅದಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಕಳ್ಸತ್ತಿ ನೋಡಿದ್ರೆ ನಮ್ಮ ಸಹೋದರ ಅಂತ ಬದ್ರ ಅವರು ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾರೆ ಏನು ಎಕ್ಸಾಂಪಲ್ಸ್ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ನಮಗೆ ಸತ್ಯವೇದ ನೋಡಿದೆ ಅಂತಂದರೆ ನಮ್ಗೆ ಎಕ್ಸಾಂಪಲ್ಸ್ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ ದೇವರು ಸೃಷ್ಟಿ ಮಾಡಿದಂಥ ವಿಚಾರಗಳಲ್ಲಿ ಕೆಲವೊಂದು ವಿಚಾರ ಏನ್ರಿ ವಿಭಿನ್ನವಾಗಿ ಬಿಹೇವ್ ಮಾಡೋದು ನೋಡ್ತೀರಿ ಅದರ ಅದರಲ್ಲಿ ಎರಡು ಎಕ್ಸಾಂಪಲ್ ಕೊಡ್ತಾರೆ ಒಂದು ನೀರು ಅದರ ನೀರು ಏನ್ರಿ ಅದು ಚಿಲ್ ಆಗ್ಬೇಕಾರೆ ಏನಾಗ್ತಾರೆ ಈಟ್ ಆಗ್ಬೇಕಾರೆ ಏನಾಗ್ತದೆ ಅಂತ ಮಾಡ್ತಾರೆ ಅದೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ ಅಲ್ವರ ಆಮೇಲೆ ಮೆಟಲ್ ಲೋಹಗಳು ಕೆಲವೊಂದು ಲೋಹಗಳು ಏನ್ರಿ ಹೀಟ್ ಆದವಾಗ ಏನಾಗ್ತದೆ ಅದರ ಆಮೇಲೆ ಏನ್ರಿ ಅದು ಅದನ್ನು ಚಿಲ್ ಮಾಡಿದಾಗ ಏನಾಗ್ತದೆ ಅಂತ ನೋಡ್ತೀರಿ ಅಂದರೆ ನಾರ್ಮಲ್ ಒಂದು ಗಿಂತ ಒಂದು ಕ್ವಾಲಿಟೀಸ್ಗಿಂತ ಕೆಲವೊಂದು ಮೆಟಲ್ಸು ಡಿಫ್ರೆಂಟಾಗಿ ಏನು ಮಾಡ್ತದೆ ಬಿಹೇವ್ ಮಾಡ್ತಾರೆ ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ ಅಲ್ವಾರ ಆಮೇಲೆ ಲಿಕ್ವಿಡ್ ಮೆಟಲ್ ಅಂತ ಕೂಡ ನೋಡ್ತೀರಿ ಮೈಕ್ಯುರಿ ಅಲ್ದಾರ ಸೊ ಇದೆಲ್ಲ ಹೆಂಗಿದೆ ಅಂತಂದರೆ ಮೆಟಲ್ ಅಂತ ಅಂದ್ಮೇಲೆ ಅದೇನಾಗಿರೋ ಸಾಲ್ಡ್ ಆಗಿರಬೇಕಾದ್ರೆ ಈ ಮರ್ಕ್ಯೂರಿ ನೋಡ್ಬೇಕ್ರೆ ಎಲ್ಲಾ ಮೆಟಲ್ ಕಂಪೇರ್ ಮಾಡಿದ್ರೆ ಒಂದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ ಸೊ ಇಟ್ ನೋಟ್ ಡಿಫ್ರೆಂಟು ಆ ರೀತಿ ಎಲ್ಲೋ ಒಂದು ಕಡೆ ದೇವರು ತನ್ನ ಒಂದು ಮಗನ ಪರಿಶುದ್ಧ ಹುಟ್ಟೋದಕ್ಕೆ ಒಂದು ಸಾಕ್ಷಿಗಾಗಿ ಏನು ಮಾಡ್ತಾರೆ ಈ ತರ ವಿಚಾರಗಳನ್ನ ಸತ್ಯವಿದಲ್ಲಿ ಇಟ್ಟಿರೋದು ನಾವು ಏನು ಮಾಡ್ತೀವಿ ನಾವಲ್ಲಿ ನೋಡ್ತೀರಿ ಅದರ ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹ ಸೋದರಿಗಳೇ ಇವತ್ತು ನಾವು ಏನು ಮಾಡೋಣ ಕಳೆದ ವಾರ ಎಲ್ಲಿ ಇನ್ಸಿದ್ರು ನಾವೇನು ಮಾಡೋಣ ಅದನ್ನ ನಾವು ಏನು ಮಾಡೋಣ ಈ ವಾರ ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ ನೈಂಟಿ ನೈನ್ ಅದರ ನೈಂಟಿ ನೈನ್ ಪೇಜ್ ನಂಬರು ಅದನ್ನ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ಫೈವ್ ರೈಟ್ ಆ್ಯಂಡ್ ಸೈಡ್ ಫಸ್ಟ್ ಪ್ಯಾರಾಗ್ರಾಫಿನ ಸೊ ಯಾರಾದ್ರು ಸೋದರ ಸೋದರಿಗಳು ಓದೋರ ಹತ್ರ ಬುಕ್ ಇತ್ತು ಅಂದರೆ ಎತ್ತಿದ್ರೆ ಎಲ್ಲರಿಗೂ ಅವಕಾಶಗಳನ್ನ ಏನಾಗ್ಬೋದು ಅನುಕೂಲ ಆಗ್ಬೋದು ಬ್ರಸ್ ಸಿಸ್ಟರ್ಸ್ ದೇವರ ವಾಕ್ಯದ ಪ್ರಕಾರ ಇರುವ ಎಲ್ಲಾ ವಸ್ತುಗಳು ಜೀವಕರ ಚೇತನ ಅಥವಾ ಜೀವಿ ಇವುಗಳೆಲ್ಲವೂ ತಂದೆಯಿಂದಲೇ ಬಂದವುಗಳು ತನ್ ತಾಯಿಯಿಂದಲ್ಲ ತಾಯಿಯು ತಂದೆಯಿಂದ ವೀರ್ಯ ಅಥವಾ ಜೀವದ ಬೀಜವನ್ನು ಪಡ್ಕೊಳ್ಳುತ್ತಾಳೆ ಅದನ್ನು ಜೀವ ಕಣದಲ್ಲಿ ಸಜ್ಜುಗೊಳಿಸುತ್ತಾಳೆ ಇದರಿಂದ ಒಂದು ರೂಪ ಅಥವಾ ದೇಹವು ಉತ್ಪತ್ತಿಯಾಗುತ್ತದೆ ಅದು ಸ್ವಾತಂತ್ರ್ಯವಾಗಿ ಜೀವಿಸುವವರೆಗೂ ಅಂದರೆ ಭೂಮಿ ಮತ್ತು ಗಾಳಿ ಒದಗಿಸುವ ಸಂರಕ್ಷಣಾ ವಸ್ತುಗಳನ್ನು ಅದನ್ನು ಸ್ವತಂತ್ರವಾಗಿ ಪೂರೈಸಿಕೊಂಡು ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿಕೊಳ್ಳುವವರೆಗೆ ಅಂದರೆ ಜನನ ತಾಳುವವರೆಗೆ ಅಂಕುರ ಅಥವಾ ಮೂಲ ಜೀವಾಣುವನ್ನು ಪಾಲಿಸುತ್ತಾಳೆ ತಂದೆ ಓಕೆ ನೋಡ್ಬೇಕ್ರೆ ಅಹ್ ಕ್ರಿಪ್ಚಸ್ ಸತ್ಯವೇದ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಜೀವ ಏನಪ್ಪಾ ಯಾರಿಂದ ಬರೋದು ಅಂತ ನೋಡ್ಬೇಕ್ರೆ ತಂದೆಯಿಂದ ಬರೋದು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದು ಸತ್ಯವೇದಲ್ಲಿ ಎಲ್ಲೂ ತಾಯಿಯಿಂದ ಬರ್ತಾರೆ ಅಂತ ನಮ್ಗೆ ಏನ್ ಮಾಡಿಲ್ಲ ಎಲ್ಲೂ ನಮ್ಗೆ ರೆಕಾರ್ಡ್ ಕೊಟ್ಟಿಲ್ಲ ಅಲ್ಲರ ಸೊ ನೋಡ್ಬೇಕ್ರೆ ತಂದೆಯಿಂದನೇ ಏನಾಗದು ಆ ವೀರ್ಯ ಬರೋದು ಅದರ ತಂದೆಯಿಂದನೇ ಆ ಜೀವ ಒಂದು ಆ ಬೇಕಾಗಿರೋ ಅಂಶ ಏನಾಗದು ತಂದೆಯಿಂದ ಬರೋದು ಅದರ ಸೊ ಇದು ಮುಖ್ಯವಾಗಿ ಆ ಒಂದು ಗರ್ಭಕ್ಕೆ ಮಾಡ್ತಾರೆ ಒಂದು ಜೀವ ಕೊಡೋ ಅಂತದಾಗಿದೆ ಅಂತ ನಾವ್ ಏನ್ಮಾಡ್ತೀರಿ ಅನ್ ನೋಡ್ತೀರಿ ಅದರ ಸೊ ಅಂದ್ರೆ ತಾಯಿ ಗರ್ಭದಲ್ಲಿ ಏನಪ್ಪಾ ಆಗ್ತದೆ ಅಂತ ನೋಡದಂತಂದ್ರೆ ಈ ಒಂದು ಗರ್ಭದಲ್ಲಿ ಎಂತ ತಾಯಿ ಗರ್ಭದಲ್ಲಿ ಆ ಒಂದು ಅಟ್ಯಾಚ್ಮೆಂಟ್ ಆಗ್ಬೇಕಾರೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಬೇಕಾದಂಥ ಎಲ್ಲಾ ಪೋಷಣೆಗಳನ್ನ ಏನ್ ಕೊಡ್ತಾರೆ ಕೊಡ್ತಂತ ಎಲ್ಲಿವರೆಗೂ ಏನ್ರಿ ಅದು ತಾನಷ್ಟಕ್ಕೆ ತಾನೇ ಇಂಡಿವಿಜುವಲ್ ಆಗಿ ಬದುಕೋದಿಕ್ಕೆ ಆಗುವ ತನಕ ಆ ಒಂದು ಏನ್ರಿ ಬೇಕಾಗಿರೋ ಎಲ್ಲಾ ಪೋಷಣೆಗಳನ್ನ ಕೊಡುವಂಥದ್ದು ಕರ್ತವ್ಯ ಆದ ಮತ್ತೆ ತಾಯಿದು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ ಸೊ ಒಂದ್ಸತಿ ಅದು ಇಂಡಿವಿಜುವಲ್ ಆಗಿ ನಿಂತ್ಕೊಳಕ್ಕೆ ಆ ತಾಕತ್ ಬಂದ ಮೇಲೆ ಏನ್ರಿ ಆ ಅಬಿಲಿಟಿ ಬಂದಿದ ತಕ್ಷಣ ಏನಾಗ್ತದೆ ಅಂದ್ರೆ ಈ ತಾಯಿ ಗರ್ಭದಿಂದ ಏನಾಗ್ತಾರೆ ಅದು ಡಿಟ್ಯಾಚ್ ಆಗಿ ಏನಾಗ್ತಾರೆ ಹೊರಗಡೆ ಬರ್ತಾರೆ ಅಲ್ವರ ಹಂಗಾರೆ ಈ ಒಂದು ತಂದೆಯಿಂದಂತ ಬಂದಂತ ಜೀವ ಏನ್ರಿ ಅದನ್ನ ಬೆಳೆದಿಕ್ಕೆ ಒಂದು ಸ್ಥಳ ಬೇಕಾಗಿದೆ ಆ ಸ್ಥಳನೇ ಏನಪ್ಪ ಅಂದ್ರೆ ತಾಯಿಯ ಒಂದು ಗರ್ಭ ಅಂತ ಹೇಳ್ತಾರೆ ಅಲ್ವ ಆಮೇಲೆ ಅದಕ್ಕೆ ಬೇಕಾದಂತ ಪೋಷಣೆಗಳು ಯಾವ್ದ್ರ ಮುಖಾಂತರ ಸಿಗ್ತದೆ ಅಂತಂದ್ರೆ ಏನ್ರಿ ಈ ಒಂದು ಅಹ್ ಎಗ್ ಅಂತ ಹೇಳ್ತಾರೆ ಅದ್ರ ಹೇಳ್ತಾರೆ ಇದಕ್ಕೆ ನಾವು ಚೆನ್ನಾಗಿ ಇನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ನಮಗೆ ನಮ್ಮ ಅನುಷ್ಠಾನಕ್ಕಂಥ ಆಗಿಂತ ಲ್ಯಾಂಗ್ವೇಜ್ ನಮ್ಮ ಕಂದೃಷ್ಟಿಯಲ್ಲಿ ಕಾಣ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂದ್ರೆ ಏನ್ ರೀ ಕೋಳಿ ಮೊಟ್ಟೆ ಅಂದ್ರ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಹೆಂಗಪ್ಪ ಬರ್ತಾರೆ ಅಂದ್ರೆ ಏನ್ರೀ ಈ ಕೋಳಿ ತಿನ್ನೋರ್ಗೆ ಗೊತ್ತಿರ್ಬೋದು ಫಾರಂ ಕೋಳಿ ತಿಂತಂದ್ರೆ ಈ ಫಾರಂ ಕೋಳಿ ಕೂಯಿದ್ರೆ ಏನಾಗ್ತಾರೆ ಒಡೆ ಚಿಕ್ಕ ಪಟ್ಟೆ ಚಿಕ್ಕ 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 ಮೊಟ್ಟೆಗಳು ಬೇಜಾನಿ ಬೇಜಾನಿರ್ತಾರೆ ಅಲ್ಲರಾ ಸೊ ಆ ಮೊಟ್ಟೆಗಳೆಲ್ಲ ಏನ್ರಿ ಕನ್ಸೀವ್ ಆಗ್ಬಿಟ್ಟಿದ್ಯಾ ಏನ್ರಿ ಮಗುನ ಜೀವ ಎಲ್ಲ ಬೆಳೆದ್ಬಿಡಿ ಅಂದ್ರೆ ಇಲ್ಲ ರೀ ಇನ್ನ ಬೆಳೆದಿರಲ್ಲ ಅಲ್ವಾರ ಅದೇನತ್ತಾರೆ ಅದು ತಾಯಿ ಗರ್ಭದಲ್ಲಿ ಏನಾಗಿ ತಿಳ್ತಾರೆ ಆದರೆ ಒಂದು ಲೆವೆಲ್ಗೆ ಮೇಲೆ ಬಂದಿದ್ಮೇಲೆ ಅಂದರೆ ಅದು ತಾಯಿ ಎಲ್ಲ ಒಂದು ಅಂಶಗಳಿಂದ ಏನಾಗ್ತದೆ ಅದು ತಾಯಿ ದೇಹನೆಲ್ಲ ಎನರ್ಜಿ ಬೇಕ ಎಲ್ಲ ಸಫಿಶಿಯಂಟ್ ಆಗಿರಂತ ಅದೆಲ್ಲ ಫುಡ್ಗಳೆಲ್ಲ ತಗೊಂತ ಇರ್ತದೆ ಅಲ್ವರ ಆದರೆ ಏನ್ರಿ ಒಂದು ಸತಿ ಒಂದು ಲೆವೆಲ್ಗೆ ಮೇಲೆ ಅದು ಸುತ್ತಲೂ ಏನಾಗ್ತದೆ ಅಂದರೆ ವೈಟ್ ಕಲರ್ ಏನ್ರಿ ಹ ಒಂದು ಡೆವಲಪ್ಮೆಂಟ್ ಏನಾಗ್ತಾರಲ್ಲಿ ಆಗ್ತದೆ ಅಲ್ವರಾ ಸೊ ಆ ವೈಟ್ ಕಲರ್ ಡೆವಲಪ್ಮೆಂಟ್ ಒಳಗಡೆ ಏನಾಗ್ತದೆ ಅಂದ್ರೆ ಈ ಮುಖ್ಯವಾಗಿ ಇರೋಂತ ಕಲರ್ ಏನಿದೆಯೋ ಅದೇ ಜೀವ ಒಂದು ಇರೋಂತದ್ದು ಅದರಲ್ಲೇ ಫ್ಯಾಟ್ ತುಂಬಾ ಏನಾಗಿರೋದು ಇರೋದು ಅಂತ ಹೇಳ್ತಾರೆ ಗೊತ್ತಾ ಸೊ ಜೀವ ಅದೇನಾಗ್ತದೆ ಅದೇನಾಗ್ತದಂದ್ರೆ ಇದರಿಂದ ಬೇಕಂತ ಎಲ್ಲ ಅಂಶಗಳನ್ನ ತಗೊಂಡು ಏನಾಗ್ತದೆ ಅದು ಬೆಳೀತದೆ ಕೊನೆಗೆ ಏನಾಗ್ತದೆ ಹೊರಗಡೆ ಬಂದಿದ್ಮೇಲೆ ಅದು ಎಗ್ ತರ ಏನಾಗ್ತದೆ ಅದ ಅದು ಬರ್ತದೆ ಅಲ್ವರ ಆಮೇಲೆ ಅಲ್ಲೂ ಕೂಡ ನೋಡ್ಬೇಕಾರೆ ಅದು ಪೋಷಣೆ ಎಲ್ಲಿಂದ ಓದ್ತಾನಪ್ಪ ಅಂತಂದ್ರೆ ಆಲ್ರೆಡಿ ಅದಕ್ಕೆ ವೈಟಲ್ಲಿ ಇತ್ತು ಗೊತ್ತಾ ಇನ್ಸೈಮ್ಸ್ ಅದರ ಅದು ಬೇಕಂದ್ರೆ ಸಫಿಶಿಯಂಟ್ ಆಗಿ ಇದೆಯೋ ಇದು ಎಲ್ಲ ಬಂದ್ಬಿಟ್ಟು ಕೊಡ್ತಾ ಇರ್ತಾರೆ ನೋಡಿರಿ ಅದರ ಅದ್ರಲ್ಲ ಏನಾಗ್ತದ ವಾಪಸ್ ಅಲ್ಲಿ ಮೊಟ್ಟೆ ಅಲ್ಲಿ ಬೆಳೆಯೋದು ಆಮೇಲೆ ಏನಾಗದು ಮೇಲೆ ತಾನಾಗೆ ತಾನೇ ಅಲ್ಲಿ ಇಂಡಿವಿಜುವಲ್ ಬದುಕೋದಿಕ್ಕೆ ಸಾಧ್ಯವಾಗದು ಅದರ ಹಂಗಾದ್ರೆ ಈ ಎಗ್ ಏನಪ್ಪಾ ಮಾಡ್ತಾರೆ ಅಂದ್ರೆ ಅದಕ್ಕೆ ಬೇಕಂತ ಪೋಷಣೆ ಮಾತ್ರ ಏನ್ ಮಾಡ್ತಾರೆ ಕೊಡ್ತದೆ ಅಂದ್ರೆ ಜೀವ ಬರೋದು ಯಾವ್ದಿಂದ ಅಂದ್ರೆ ಇವನು ತಂದೆಯಿಂದ ಬರೋದು ಅಂತ ನಮ್ಗೆ ಆ ಕೋಳಿ ಮೊಟ್ಟೆಯಲ್ಲಿ ಏನಂತ ನಮ್ಗೆ ಕ್ಲೀನ್ ಆಗಿ ಏನಾಗ್ತದೆ ನಮ್ಗೆ ಕಣ್ಣು ಮುಂದೆ ನಮ್ಗೆ ಕ್ಲೀನ್ ಕಾಣಿಸ್ತದೆ ಅದರ ಸೊ ಅದನ್ನೇ ಏನ್ ಮಾಡೋದಿಲ್ಲ ಇಲ್ಲಿ ಹೇಳೋದು ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಬ್ರದರ್ಸ್ ಸಿಸ್ಟರ್ಸ್ ಯಾರು ಓದ್ತೀರ ಓದಿ ಅಂತ ಎಲ್ಲಿಂದ ನಾನು ಪೇಜ್ ನಂಬರ್ ಫಿಫ್ಟಿ ಫೈವ್ ಸಿಸ್ಟರ್ ಕೆಳಗಡೆ ತಂದೆ ಅಂತ ಇದೆ ನೋಡಿ ತಂದೆ ಎಂಬ ಪದಕ್ಕೆ ಜೀವದಾಯಕ ಎಂಬ ಮಹತ್ವವಿದೆ ಅದೇ ಪ್ರಕಾರವಾಗಿ ದೇವರು ತಂದೆಯ ಅಥವಾ ಜೀವದಾಯಕನು ಆಗಿರುವಾಗ ಲೋಕ ಮೂವತ್ತು ಮೂರು ಮೂವತ್ತೆಂಟರಲ್ಲಿ ಅದೇ ಸಮಯದಲ್ಲಿ ಭೂಮಿಯು ಆದಾಮನ ಮತ್ತು ಆ ಮೂಲಕ ಮಾನವ ಜನಾಂಗದ ತಾಯಿಯಾಗಿದ್ದಾಳೆ ಆದಾಮನ ರೂಪ ಮತ್ತು ಅಂಗಾಂಗಗಳು ಭೂಮಿಯ ಮಣ್ಣಿನಿಂದ ಮಾಡಲ್ಪಟ್ಟವು ಆದುದರಿಂದ ಅದು ಆತನ ತಾಯಿಯ ಪಾತ್ರ ನೆರವೇರಿಸಿದೆ ಆದರೆ ಆತನನ್ನು ಮನುಷ್ಯನನ್ನಾಗಿ ಮಾಡಿದ ಆ ಜೀವಕಣವು ದೇವರಿಂದಲೇ ಬಂದುದು ಹೀಗಾಗಿ ಆತನೇ ತಂದೆ ಅಥವಾ ಜೀವದಾಯಕನಾಗಿದ್ದಾನೆ ಮಾನವ ಜಾತಿಯ ಪುರುಷರಲ್ಲಿ ಆ ಜೀವಕಣವು ನೆಲೆಯಾಗಿದ್ದು ಅದಕ್ಕೆ ಸಂತಾನ ಅಭಿವೃದ್ಧಿ ಬೀಜವನ್ನು ಒದಗಿಸುವ ಶಕ್ತಿ ಇದೆ ಈ ತತ್ವ ಈ ತಂದೆ ಅಂತ ಪದ ಅದರ ಇಂಗ್ಲಿಷ್ ಫಾದರ್ ಅಂತ ಬರ್ತಾರೆ ಅದರ ಇದ್ ಏನಪ್ಪ ಅರ್ಥ ಅಂತಂದ್ರೆ ಜೀವ ಕೊಡೋರು ಅಂತ ಹೇಳ್ತಾರೆ ಏನ್ರಿ ಜೀವ ಕೊಡೋಂತವ್ರು ಅಂತ ಮಾಡ್ತಾರೆ ಅದಕ್ಕೆ ನಾವು ಕನ್ನಡದಲ್ಲಿ ಚೆನ್ನಾಗಿ ಬರ್ತೀವಿ ತಂದೆ ತಂದೆ ಏನೇನಪ್ಪ ಏನಪ್ಪ ತಂದ್ರಿ ಅಂದ್ರೆ ತಂದೆ ಏನ್ ಮಾಡಿದ್ರು ಜೀವ ತಂದು ಕೊಟ್ರು ಅದರ ಸೋದಕ್ಕೆ ವಾಟ್ ಇಡ್ ಬ್ರಿಂಗ್ ಅಂತಂದ್ರೆ ಈ ಬ್ರಾಟ್ ಲೈಫ್ ಅದು ಫಾದರ್ ಅಂತಂದ್ರೆ ಏನ್ ಈಸ್ ಅ ಲೈಫ್ ಗಿವರ್ ಅಂತ ಒಂದು ಅರ್ಥ ಅದಕ್ಕೆ ನಮ್ಮ ಬೈಬಲ್ ನೋಡ್ಬೇಕಾದ್ರೆ ನಮ್ಮ ದೇವ್ರನ್ನ ಏನ್ ಮಾಡ್ತೀರಿ ಪರಲೋಕದ ತಂದೆ ಪರಲೋಕದ ತಂದೆ ತಂದೆಯಾದ ದೇವರು ಅಂತ ಏನು ಮಾಡ್ತೀವಿ ನಾವು ಕರಿತೀರಿ ಅಂದ್ರೆ ನಾವು ಬೇರೆವ್ರ ತರ ದೇವರು ದೇವರು ಅಂತ ಏನು ಮಾಡಕ್ ಹೋಗಲ್ಲ ನಾವು ಅಧಿಕವಾಗಿ ಬೈಬಲ್ ರೆಕಾರ್ಡ್ ಆಗಿರೋದು ಇಲ್ಲ ಅದರ ಏನ್ ಮಾಡ್ತೇರಿ ಗಾಡ್ ಅವರ್ ಫಾದರ್ ಅರ ಹೆವೆನ್ಲಿ ಫಾದರ್ ಫಾದರ್ ಅಂತ ಏನು ಮಾಡ್ತೀವಿ ಆ ಟರ್ಮ್ ನ ಅಧಿಕವಾಗಿ ಬೈಬಲ್ ಯೂಸ್ ಮಾಡೋದು ನಾವು ಏನು ಮಾಡ್ತೀವಿ ನೋಡ್ತೀರಿ ಯಾಕೆ ಅಂತಂದ್ರೆ ನಮಗೆಲ್ಲ ಜೀವ ಕೊಟ್ಟಿರೋದು ಯಾರಪ್ಪ ಅಂದ್ರೆ ತಂದೆ ಅಂತ ಹೇಳಿದ್ರು ಹೇಗೆ ಇದು ಹೇಗಪ್ಪ ಕೊಟ್ಟರು ಅಂತಂದರೆ ಮೂಲ ತಂದೆ ಏನು ಮಾಡಿದ್ರು ಜೀವನ ಫಸ್ಟ್ ದೇವರು ದಯಪಾಲಿಸೋದ್ರು ಅಲ್ವರ ಈ ಆದಾಮ್ ಹೆಂಗಿದ್ನಂತೆ ನೋಡಿ ಓದನ ವಾಕ್ಯ ಲೂಕ ಮೂರನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಲುಕ್ ತ್ರೀ ತರ್ಟಿ ಐಟ್ ಇವನು ಏನೋ ಶನ ಮಗನು ಇವನು ಸೇತನ ಮಗನು ಇವನು ಆದಾಮನ ಮಗನು ಇವನು ದೇವರ ಮಗನು ನೋಡ್ರ ಇವನು ಆದಾಮಿನ ಮಗನು ಆದಾಮನು ದೇವರ ಮಗನು ಅಂತ ಏನ್ ಮಾಡಿದ ಕೊಟ್ಟಿದಲ್ವ ಸರಿ ಆದಾಮನ ಹೆಂಗೆ ದೇವರ ಮಗನ ನೋಡಿ ಇವಾಗ ಕ್ರೈಸ್ಟ್ ಹೆಂಗೆ ಹುಟ್ಟದಿಕ್ ಸಾಧ್ಯ ಅಂತ ಹೇಳ್ಬೇಕ್ರ ಆದಾಮನ ಸೃಷ್ಟಿನ ಬ್ಯೂಟಿಫುಲ್ ಏನ್ರಿ ನಮ್ಗೆ ಚೆನ್ನಾಗಿದೆಯಲ್ವರ ಆದಾಮ ಹುಟ್ಟಿದ ಅವನ್ ದೇವರಿಂದ ತಾನೇ ಹುಟ್ಟಿದ ಅದರ ಅಂಗ್ರೆ ಅವನ ಜೀವಾಂಶ ಬಂದಿದೆ ಎಲ್ಲಿಂದ ದೇವರಿಂದ ಅಲ್ರ ಸರಿ ಅವನ್ ತಾಯಿಯಾರು ಅವ್ರ ತಾಯಿ ಯಾರಪ್ಪ ಅಂದ್ರೆ ಏನ್ರಿ ಭೂಮಿನ ಏನ್ರೀ ಅವನ ತಾಯಿ ಅದ್ರ ಯಾಕಂದ್ರೆ ದೇವರು ಅವನ ರೂಪಿಸಿದ್ರು ಮಣ್ಣಿಂದ ರೂಪಿಸಿದ್ರು ಅದರ ಮಣ್ಣಿಂದನೇ ರೂಪಿಸಿ ಅದ್ಗೇನು ಕೊಟ್ಟರು ದೇವ್ರು ಜೀವ ಶ್ವಾಸವಾದ ಏನು ಮಾಡಿದ್ರು ಅಲ್ಲಿ ಪಾಲಿಸಿದ್ರು ಅಲ್ಲರ ಅಂದ್ರೆ ಜೀವ ಬಂದಿದ್ದು ಎಲ್ಲಿಂದಪ್ಪ ಅಂದ್ರೆ ತಂದೆಯಿಂದ ಅಲ್ಲರಾ ಭೂಮಿ ಏನಪ್ಪ ಕೊಡ್ತು ಅವನಿಗೆ ರೂಪ ಏನು ಮಾಡ್ತ ಅವ್ನಿಗೆ ಕೊಡ್ತು ಬೇಕಾಗಿರೋಂಥ ಒಂದು ಸಪೋರ್ಟ್ ಅಲ್ಲರಾ ಅವನ ಜೀವನಕ್ಕೆ ಬೇಕಾದಂಥ ಎಲ್ಲ ಒಂದು ಆಧಾರಗಳು ಕೊಟ್ಟಿದ್ದಾರಪ್ಪ ಅಂದ್ರೆ ಒಂದು ಭೂಮಿ ಅದರ ಆದರೆ ಮೇನ್ ಆ ಪ್ರಾಣ ಅಲ್ದರ ಅಂತ ಒಂದು ಶ್ವಾಸ ಅಂತ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಏನ್ರಿ ದೇವರು ಅಂತ ನೋಡ್ತೀರ ಅಲ್ಲಿ ನೋಡ್ಬೇಕಾರೆ ಗಾಡ್ ಈಸ್ ಅ ಫಾದರ್ ಆಫ್ ಆಲ್ ಅಂತ ಸತ್ಯವೇದ ಏನು ಮಾಡ್ತೀರಾ ಅಲ್ಲಿ ಅಲ್ಲಿ ನೋಡ್ತಾರೆ ಈ ಒಂದು ಇದೇ ರೀತಿ ದೇವರು ಮನುಷ್ಯನ ಕೂಡ ಏನು ಮಾಡಿರೋದು ಸೃಷ್ಟಿ ಮಾಡಿರೋದು ಅಲ್ದಾರ ನಾವು ಸ ಸತ್ಯವೇದ ನೋಡ್ಬೇಕಾದ್ರೆ ಮನುಷ್ಯನ ಏನು ಮಾಡಿದ್ರು ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಒಂದು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಉಂಟು ಮಾಡಿ ಅವ್ ಹೆಂಗೆ ಕೊಟ್ರಂತೆ ಅವನಿಗೆ ಅವನಿಗೆ ಎಂದೇ ಜೀವ ಶ್ವಾಸವನ್ನು ದೇವ್ರು ಕೊಟ್ಟರು ಭೂಲೋಕದಲ್ಲಿ ಎಲ್ಲಾ ಒಂದು ಪ್ರಾಣಿಗಳ ಮೇಲೆ ದೊರೆತನ ಮಾಡಕ್ ಏನ್ ಮಾಡಿ ಅವನಿಗೆ ಅವನ್ಗೆ ಅಧಿಕಾರ ಕೊಟ್ರು ಅವನ್ ಏನ್ ಮಾಡಂತಂದ್ರ ಸಂತಾನ ಅಭಿವೃದ್ಧಿ ಮಾಡಿ ಭೂಮಿನ ಏನ್ ನೀವು ತುಂಬಿ ಅದರ ಏನು ಮಾಡಿ ನೀವು ವರ್ಷ ಪಡಿಸ್ಕೊಳ್ರಿ ಅಂತ ಹೇಳ್ತಾರೆ ಅದರ ಅಂದರೆ ಮನುಷ್ಯನಿಗೆ ಇದೇ ರೀತಿಯ ಒಂದು ಪವರ್ ಏನು ಮಾಡಿದ ದೇವರು ಅಲ್ಲಿ ಬೈಬಲ್ ಕೊಟ್ಟಿದ್ದಾರೆ ಅದಕ್ಕೆ ನೋಡ್ಬೇಕ ತಂದೆ ಅಂತಂದ್ರೆ ಲೈಫ್ ಕ್ಯೂವರ್ ಅವರಿಂದ ಜೀವ ಬರುವಂತದು ಅಂತ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರತ್ತಿರ ಸಿಸ್ಟರ್ಸ್ ಓದಿ ಈ ಸಾಮರಸ್ಯವಾಗಿ ಮಕ್ಕಳು ತಂದೆಯಿಂದ ಬಂದವರು ತಾಯಿ ಅವರನ್ನು ಹೆತ್ತವಳು ಎಂದು ಹೇಳಲಾಗುತ್ತಿದೆ ಇಪ್ಪತ್ನಾಲ್ಕನೇ ದೇಹ ನಲವತ್ತೇಳು ಅದೇ ರೀತಿಯಲ್ಲಿ ಯಾಕೋಗನ ಮಕ್ಕಳು ಆತನ ಮಕ್ಕಳ ಮೂಲಕ ಎಣಿಸಲ್ಪಟ್ಟವರು ಅವರು ಐಗುಪ್ತಕ್ಕೆ ಬಂದಾಗ ಒಟ್ಟು ಎಪ್ಪತ್ತು ಮಂದಿ ಇದ್ದರು ಆದಿಕಂಡ ನಲವತ್ತಾರು ಇಪ್ಪತ್ತೇಳು ಈ ಎಲ್ಲಾ ಎಪ್ಪತ್ತು ಆತ್ಮಗಳು ಯಾಕೋಬನ ಟೊಂಕದಿಂದಲೇ ಬಂದವರು ಎಂದು ಹೇಳಲಾಗುತ್ತದೆ ವಿಮೋಚನಾ ಕಂಡ ಒಂದು ಐದು ಅದರಂತೆ ಸೋಲೋಮನನು ಆತನು ದಾವಿದನ ಟೊಂಕದಿಂದ ಬಂದವನು ಅಂದರೆ ಆತನಿಂದ ಹುಟ್ಟಿದವನು ಎಂದು ಹೇಳಲಾಗಿದೆ ಒಂದು ಅರಸು ಎಂಟನೇ ಅಧ್ಯಾಯ ಹತ್ತೊಂಬತ್ತು ಎರಡು ಪೂರ್ವಕಾಲ ವೃತ್ತಾಂತ ಆರು ಒಂಬತ್ತು ಅದರಂತೆ ಅಪೋಸ್ತಲನಾದ ಪೌಲನು ಮತ್ತು ಇಸ್ರಾಯೇಲರು ತಾವುಗಳು ಸಹ ಅಪರಾಹ್ನ ಕುಟುಂಬದಲ್ಲಿ ಜನಿಸಿ ಬಂದವರೆಂದು ಹಕ್ಕಿನಿಂದ ಹೇಳಿಕೊಳ್ಳುತ್ತಿದ್ದರು ಲೇವಿಯ ಬಗ್ಗೆ ಮೆಲ್ಕಿ ಜತೆಕನ್ನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು ಇಬ್ರಿಯಾ ಏಳು ಹತ್ತು ಎಂದು ಬರೆಯಲ್ಪಟ್ಟಿದೆ ಎಂಬುದೇ ಅದಕ್ಕೆ ನೋಡಿ ಕೆಲವೊಂದು ವಾಕ್ಯಗಳು ಓದನ ಇದಕ್ಕೆ ಪ್ರೂವ್ ಮಾಡೋದಿಕ್ಕೆ ಅಂದ್ರೆ ತಂದೆಯಿಂದನೇ ಜೀವ ಭರ್ತನೆ ಅಂತ ಅಂದ್ಬಿಟ್ಟು ಸತ್ಯವೇದಲ್ಲಿ ಆಧಾರಗಳಿಗಿರೋದಕ್ಕೇನಿದೆ ಅನೇಕ ವಾಕ್ಯಗಳೇ ಅದ ವಾಕ್ಯಗಳು ತುಂಬಾ ಚೆನ್ನಾಗಿದೆ ಆದಿಕಾಂಡ ಇಪ್ಪತ್ನಾಲ್ಕು ನಲವತ್ತೇಳು ನೀನು ಯಾರ ಮಗಳೆಂದು ನಾನು ಹೇಳಿದಕ್ಕೆ ಆಕೆ ನಾಹೋರಿ ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆಥೋಮೇಲನ ಮಗಳು ಅಂದ ಅಂದಳು ಇಲ್ಲಿ ಯಾರ ಮಗಳು ಅಂತ ಕೇಳಿದಕ್ಕೆ ನಾಹೋರಿನಲ್ಲಿ ಹುಟ್ಟಿರಂತ ಏನ್ರಿ ಅಂತ ಹೇಳ್ತಾರೆ ಅದ್ರ ಯಾಕೆ ಅವ್ರ ತಂದೆ ಹೆಸರು ಹೇಳ್ತಾರೆ ಅಂತಂದ್ರೆ ತಂದೆಯಿಂದ ಏನಾಗ್ತಿತ್ತು ಇತ್ತು ಅದರ ಜೀವ ಬರ್ತೈತೆ ಆಮೇಲೆ ನೀವು ಬೈಬಲ್ ವಂಶಾವಳಿ ಅಬ್ಸರ್ವ್ ಮಾಡಿ ಅಂತೀನಿ ಏನ್ರಿ ಅಲ್ಲಿ ನೋಹನ ಜಳೆ ಪಳ್ಯದಲ್ಲಿ ಕೊಡ್ತಾರಲ್ಲ ಆದಾಮ್ಗೆ ಹುಟ್ಟಿರೋಂಥ ಮಕ್ಳುಗಳಲ್ಲಿ ಅದರ ಫಸ್ಟ್ ಯಾರು ಕೊಡ್ತಾರೆ ಕಾಯಿನ್ ಕೊಡ್ತಾರೆ ಆಮೇಲೆ ಕೊಡ್ತಾರೆ ಆಮೇಲೆ ಯಾರು ಕೊಟ್ರು ಸೇತ್ ಕೊಟ್ರು ಅಂದ್ರೆ ಹೆಣ್ಮಕ್ಳು ಬಳಿ ಏನು ಕೊಟ್ಟಿದ್ರೆ ಡೀಟೇಲ್ಸ್ ಕೊಟ್ಟಿಲ್ಲ ಹಂಗಾನೇನು ಯಾರು ಹೆಣ್ಮಕ್ಳು ಹುಟ್ಟಿಲ್ಲ ಎಲ್ಲ ಹುಟ್ಟವ್ರು ನೋಡ್ರಿ ಇಂತಿರಿ ಅಂದ್ರೆ ಅದೆಲ್ಲ ಏನಕ್ಕಪ್ಪ ರೆಕಾರ್ಡ್ ಕೊಟ್ಟಿಲ್ಲ ಅಂತಂದ್ರೆ ಲೈಫ್ ಯಾರಿಂದ ಬಂದಿದ್ದು ಅಂತಂದ್ರೆ ಏನಾಗಿದ್ದು ಅಲ್ಲಿ ಬಂದಿರೋದು ಅಂತ ಅಲ್ವರಾ ನೋಡಿ ಅದಕ್ಕೆ ಇಲ್ಲಿ ನೋಡ್ಬೇಕ್ರೆ ಏನ್ರಿ ಅಲ್ಲಿ ನಾ ಹೌರಿನಾ ಅಂತ ಅಂದ್ಬಿಟ್ಟು ತಂದೆ ಮಾಡ್ತಾರೆ ಬಳಿಕ ಏನ್ ಮಾಡ್ತಾರೆ ಇನ್ನೊಂದು ವಾಕ್ಯ ಓದನ ಆದಿಕಾಂಡ ನಲ್ವತ್ತಾರನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಯಾಕೋಬನ ಸೊ ಸೊಸೆ ಯಾರಲ್ಲ ಸೊಸೆ ಯಾರಲ್ಲದೆ ಯಾಕೋಬನಿಂದಲೇ ಹುಟ್ಟಿ ಅವನೊಂದಿಗೆ ಐ ಗುಪ್ತ ದೇಶಕ್ಕೆ ಹೋ ಹೋದವರು ಒಟ್ಟು ಅರವತ್ತಾರು ಮಂದಿ ನೋಡ್ರ ಯಾಕೋಬಿನಲ್ಲಿ ಹುಟ್ಟಿದವರು ಅದ್ರ ಯಾಕೊಬ್ಬನ್ ಮಕ್ಳು ಹುಡ್ತವ ಅದರ ಅವ್ರ ತಾಯಿ ತಾನೆ ಹೆಣ್ಮಕ್ಳು ತಾನೆ ಮಕ್ಳು ಹುಟ್ಟೋದು ಇಲ್ಲಿ ನೋಡ್ಬೇಕು ಬೈಬಲ್ ಹೆಂಗಪ್ಪ ಕೊಟ್ಟಿದ್ರೆ ಅಂತಂದ್ರೆ ಯಾಕೋಬಿನ್ಗೆ ಹುಟ್ಟಿರೋದು ಅಂತ ಯಾವ ಅರ್ಥದಲ್ಲಿ ಕೊಡ್ತಾರೆ ಅಂತಂದ್ರೆ ಜೀವ ಯಾರಿಂದ ಬಂದಿರೋದು ತಂದೆಯಿಂದ ಬಂದಿರೋದು ಅದರ ಈಸ್ ದ ಲೈಫ್ ಗಿವರ್ ಅಲ್ವರ ಅದ್ರಿಂದ ನೋಡ್ಬೇಕ್ರೆ ಯಾಕೋಬಿಂದ ಬಂದವರು ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಚೆನ್ನಾಗಿ ಬರ್ತಿದ್ದೀನಿ ಯಾಕೋಬಿನ ಗರ್ಭದಿಂದ ಬಂದವರು ಅಂತ ಹೇಳ್ತಾರೆ ವಿಮೋಚನಾ ಅಧ್ಯಾಯ ಐದನೇ ವಾಕ್ಯ ವಿಮೋಚನ ಕಾಂಡ ಒಂದು ಐದು ಯಾಕೋಬನ ಜೊತೆಯಲ್ಲಿ ಬಂದರು ಯಾಕೋಬನಿಂದ ಹುಟ್ಟಿದವರೆಲ್ಲರೂ ಎಪ್ಪತ್ತು ಮಂದಿ ನೋಡಿ ಯಾಕೋಬಿನಲ್ಲಿ ಹುಟ್ಟಿದವರು ಅಂತ ಕಾಣದ ಬಂತು ನಾವು ಇಂಗ್ಲಿಷ್ ಹೋದ್ರೆ ಏನ್ರಿ ದೇ ದಟ್ ಕೇಮ್ಔಟ್ ಆಫ್ ದ ಲಯನ್ಸ್ ಆಫ್ ಜೇಕಬ್ ಅಂತ ಹೇಳ್ತಾರೆ ಯಾಕೋಬಿನ ಗರ್ಭದಿಂದ ಹುಟ್ಟಿದವರು ಎಷ್ಟಪ್ಪ ಅಂತ ಹೇಳ್ತಂದ್ರೆ ಎಪ್ಪತ್ತು ಮಂದಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಇದನ್ನು ಇಂಗ್ಲೀಷಲ್ಲಿ ಓದ್ಬೇಕು ಹೆಂಗಿರ್ತಾರೆ ಹೇಗಪ್ಪ ತಂದೆ ಜನ್ಮ ಕೊಡೋಕ್ ಸಧ್ಯನಾ ಅಂತಂದ್ರೆ ಎಸ್ ಅವನಿಂದನೇ ಜೀವ ಬರೋದಿಂದ ಏನ್ರಿ ಅವನೇ ಲೈಫ್ ಸೋರ್ಸ್ ಅದಕ್ಕೆ ಏನ್ ಮಾಡ್ತಾರೆ ಟರ್ಮ್ನ ಯೂಸ್ ಮಾಡ್ತಾರೆ ಇನ್ನು ಕೆಲವು ವಾಕ್ಯಗಳು ಹೋದನಾ ಒಂದನೇ ಅರಸು ಎಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಆದರೂ ನೀನು ಅದನ್ನು ಕಟ್ಟಬಾರದು ನಿನ್ನಿಂದ ಹುಟ್ಟುವ ಮಗನು ನನ್ನ ಹೆಸರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು ಎಂದು ಹೇಳಿದನು ನಿಂದ ಹುಟ್ಟಿದಂತ ಮಗನು ಯಾರು ಹೇಳೋದು ದೇವರು ಬಂದ್ಬಿಟ್ಟು ದಾವಿದನ್ ಹೇಳ್ತಾರೆ ನೀನ್ ಆಲಯ ನಿಮ್ಮಂಗಿಲ್ಲ ಕಟ್ಟಂಗಿಲ್ಲ ಯಾಕಂದ್ರೆ ನೀನು ತುಂಬಾ ರಕ್ತ ನಿಮ್ಮ ಮಾಡ್ಬಿಡಿದ್ಯಾ ಸುರಿಸ್ಬಿಟ್ಟಿದ್ಯಾ ಅಲ್ದ ಅದರಿಂದ ನೋಡ್ಬೇಕ್ರೆ ಅದನ್ನ ಕಟ್ಟೋದಕ್ಕೆ ನಾನು ಪರ್ಮಿಷನ್ ಕೊಡಿದ್ರ ನಿನ್ನಿಂದ ಹುಟ್ಟಂತ ಮಗನು ಅರ ಏನ್ರಿ ಸನ್ ದಟ್ ಇಸ್ ಬೌನ್ ಔಟ್ ಆಫ್ ಯೂ ಅಂತ ಹೇಳ್ತಾರೆ ಅದರ ಏನ್ರಿ ಅಂದ್ರೆ ದಾವಿದು ಮಗನ ಎತ್ತದಿಕ್ ಸಾಧ್ಯನಾ ಏನಿಲ್ಲ ರೀ ಮಗನ್ಗೆ ಜನ್ಮ ಕೊಡೋದು ಯಾರ ಮುಖಾಂತರ ಅಂತಂದ್ರೆ ತಂದೆಗಳ ಮುಖಾಂತರ ಅದಕ್ಕೆ ನೋಡಬೇಕ್ರೆ ದಾವಿದನು ಏನ್ರಿ ಅವ್ನ್ಗೆ ಜೀವ ಕೊಡೋನಾಗಿದ್ನ ಅಂತ ಹೇಳ್ತಾರೆ ಇನ್ನೊಂದು ವಾಕ್ಯ ಹೋದನಾ ಎರಡನೇ ಪೂರ್ವಕಾಲ ಅಂತ ಆರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಿನ್ನಿಂದ ಹುಟ್ಟುವ ಮಗನು ಅದನ್ನು ನನ್ನ ಹೆಸರಿನ ಹೆಸರಿನದಾಗಿ ಕಟ್ಟಬೇಕು ಎಂದು ಹೇಳಿದನು ಅದೇ ವಾರ್ತೆ ಮಾಡ್ತಾರೆ ಪೂರ್ವ ಹೇಳ್ತಾರೆ ಅದರ ಏನ್ರಿ ಅವನು ಹಿಂಕೋ ನನಗಾಗಿ ಆಲಯನೇ ಮಾಡಬೇಕು ಕಟ್ಟಬೇಕು ನಿನ್ನಿಂದ ಹುಟ್ಟಿರೋಂಥ ಮಗನು ಅಂತ ಹೇಳ್ತಾರೆ ಇನ್ನೊಂದು ಕಡೆ ತುಂಬಾ ಚೆನ್ನಾಗಿ ಬರ್ತಾರೆ ಎಕ್ಸಾಂಪಲ್ ಕೊಡ್ತಾರೆ ಅಪೋಸ್ಟ್ಲು ಪೌಲ್ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಏನ್ರೀ ಇಸ್ರೇ ಜನಗಳ ಬಗ್ಗೆ ಒಂದ್ ಎಕ್ಸಾಂಪಲ್ ಕೊಡ್ಬೇಕ್ರೆ ಲೇವಿದ್ ಎಕ್ಸಾಂಪಲ್ ಕೊಡ್ತಾರೆ ಇವಾಗ ಇಸ್ರೇಲ್ ಏನಪ್ಪ ಕಷ್ಟಮ ಇತ್ತು ಅಂತಂದ್ರೆ ಹತ್ರ ಒಂದು ಭಾಗ ಏನ್ ಮಾಡೋಕೈತೋ ಅದರ ದಶಮಾಂಸ ಅಂತ ಅಂದ್ಬಿಟ್ಟು ಏನ್ ಮಾಡೋಕೈತೋ ಒಂದು ಕಾಣಿಕೆನ ಕೊಡ್ಬೇಕಾಗಿತ್ತು ಆದರ ಸರಿ ಇವಾಗ ಇಸ್ರೇಲ್ ಜನ್ಗಳು ಎಲ್ಲಾರು ಲೇವಿಗಳಿಗೆ ಏನ್ ಮಾಡ್ತಾರ ಕಾಣಿಕೆ ಕೊಡ್ತಾರ್ರು ಆದ್ರೆ ಲೇವಿ ಯಾವ ತರ ಕಾಣಿಕೆ ಕೊಟ್ಟಿದಾರಾ ಎಲ್ಲ ರೆಕಾರ್ಡ್ ಇದೆಯಾ ಅಂತಂದ್ರೆ ಎಸ್ ಇದೇ ಅಂತ ಹೇಳ್ತಾರೆ ಅದಕ್ಕೆ ಅಪೋಸ್ಟ್ಲು ಪೋಲ್ ಎಕ್ಸಾಂಪಲ್ ಕೊಡ್ತಾರೆ ಯಾವ ಎಕ್ಸಾಂಪಲ್ ಅಪ್ಪ ಅಂದ್ರೆ ಮೆಲ್ಕೆ ಸಡಕ ಎಕ್ಸಾಂಪಲ್ ಕೊಡ್ತಾರೆ ನೋಡಿ ಚಾಪ್ಟರ್ ಅಬ್ರಾಹಾಮ್ ಲೇವಿಯ ಕುಲದವರಲ್ಲಿ ಯಾಜಕ ಕೋದ್ಯಾಗವನ್ನು ಹೊಂದುವವರು ಜನರಿಂದ ಅಂದರೆ ಅಬ್ರಾಹಮನ ವಂಶ ವಂಶಸ್ಥರಾಗಿರುವ ತಮ್ಮ ಸಹೋದರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು ಆದರೆ ಅವರ ವಂಶ ಆದರೆ ಅವರ ವಂಶಾವಳಿಗೆ ಸೇ ಸೇರದೆ ಇರುವ ಮೆಲ್ಕಿ ಜದೇಕನು ಅಬ್ರಾಹಮನಿಂದಲೇ ದಶಮ ದಶಮ ಭಾಗಗಳನ್ನು ತಕ್ಕೊಂಡದಲ್ಲ ತಕ್ಕೊಂಡದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನ ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು ಹೇಗೆಂದರೆ ಮೆಲ್ಕೆ ಜದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು ನೋಡ್ರ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಎಕ್ಸಾಂಪಲ್ ಹೇಳ್ತಾರೆ ಲೇವಿ ಯಾವಾಗರ ಕೊಟ್ಟಿದ್ದಾರೆ ಅಂತಂದ್ರೆ ಲೇವಿ ಕಾಣಿಕೆ ಕೊಟ್ಟಿದ ಎಲ್ಲಪ್ಪ ಕೊಟ್ಟ ಅಂತಾರೆ ಯಾವಾಗಪ್ಪ ಕೊಟ್ಟ ಅಂತಂದ್ರೆ ಅಬ್ರಹಮ್ ಏನ್ ಮಾಡ್ತಾರೆ ಅಲ್ಲಿ ಮಿಲ್ಕಿ ಸಡಕಿಗೆ ತನ್ನ ಹತ್ರ ಇರಂತ ಎಲ್ಲ ಆಸ್ತಿಯಲ್ಲಿ ಹತ್ರಲ್ಲಿ ಒಂದು ಒಂದು ಭಾಗ ಅದರ ದಶಮ ಭಾಗನ ಏನ್ ಅಲ್ಲಿ ಅಲ್ಲಿ ಕೊಡ್ತಾರೆ ಯಾರಿಗೆ ಮೆಲ್ಕಿ ಸಿಡಕೆಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅಲ್ವರ ಸೊ ಇವಾಗ ಅಬ್ರಾಂ ಕೊಟ್ಟರೆ ಯಾರ್ ಕೊಟ್ಟಂಗಪ್ಪ ಲೆಕ್ಕ ಅಂತ ಹೇಳ್ತಾರೆ ಅಂದರೆ ಅಬ್ರಹ್ ಗರ್ಭದಲ್ಲಿ ಯಾರ್ಯಾರೆಲ್ಲ ಇದ್ರೋ ಯಾರರೆಲ್ಲಾ ಉಟ್ಬೇಕಾಗಿತ್ತು ಅವರೆಲ್ಲ ಏನು ಮಾಡ್ದಂಗೆ ಅಬ್ರಹಾಂ ಏನ್ರಿ ಅಲ್ಲಿ ಗರ್ಭದಲ್ಲಿ ಏನು ಮಾಡ್ದಂಗೆ ಆಯ್ತು ಅಂತಂದ್ರೆ ಏನ್ರಿ ಅಲ್ಲಿ ಶೇ ಆಯ್ತು ಅಂತ ನಾವೇನು ಮಾಡ್ತಿರ ಅಲ್ಲಿ ಅಲ್ಲಿ ನೋಡ್ತಿರಿ ಅದರ ಸೊ ಅದಕ್ಕೆ ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರೀ ನಾವು ಸತ್ಯವೇದ್ ನೋಡೋದಾದ್ರೆ ಏನ್ರಿ ತಂದೆಯಿಂದ ಏನಾಗದು ಜೀವ ಬರೋದು ಅಂತ ಏನ್ ಮಾಡೋದು ಅದಕ್ಕೆ ನಮ್ಗೆ ಏನ್ ಮಾಡೋದು ಸತ್ಯವೇದ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಅಲ್ಲಿ ಏನ್ರಿ ಆ ನೋಡ್ಬೇಕಾರೆ ಒಂದ್ ನಿಮಿಷ ರೀ ಒಂದೇ ನಿಮಿಷ ಓಕೆ ಸೊ ಅದೇ ನೋಡ್ಬೇಕ್ರೆ ಏನ್ರಿ ಈ ತರ ಏನ್ ಮಾಡೋದ್ರೆ ಹೇಳದ ಅಲ್ವರ ಸೊ ಅದಕ್ಕೆ ಯಾರು ಪ್ರಶ್ನೆ ಕೇಳಿದ್ರೆ ಲೇವಿ ಅವರು ಏನಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗ ನಾವೇನ್ ಮಾಡೋದು ಧೈರ್ಯವಾಗಿ ಹೇಳ್ಬೋದು ಅದರ ಯಾರಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಲೇವಿಗಳು ಕೂಡ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಕಾಣಿಕೆ ಕೊಟ್ಟಿದ್ದಾರೆ ಅದಕ್ಕೆ ಬೈಬಲ್ ಏನಾಗಿದೆ ಪ್ರೂಫ್ ಇದೆ ಎಲ್ಲಪ್ಪ ಇದೆ ಅಂತಂದ್ರೆ ಇವರು ಮುಖಾಂತರ ಏನ್ ಮಾಡ್ದಾರಂತ ಅವರು ಕೂಡ ಕಾಣಿಕೆ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಅದರ ಸರಿ ಇದನ್ನ ಏನಕ್ಕೆ ಕೇಳ್ತಾರೆ ಅಂತಂದ್ರೆ ಏನ್ರಿ ಲೇವಿ ಯಾರು ಗರ್ಭದಲ್ಲಿ ಇದ್ರು ಅಂತ ಹೇಳ್ತಾರೆ ಅಬ್ರಾಹಮಿನ ಗರ್ಭದ ಅಂದ್ರೆ ಅಬ್ರಾಹಂನಲ್ಲಿ ಇವರೆಲ್ಲ ಹುಟ್ಟದಕ್ಕಿಂತ ಮುಂಚೆ ಯಾಕೆ ಹೇಳೋದಂದ್ರೆ ಅಬ್ರಾಹಮೆ ಜೀವ ಏನ್ರಿ ಒಂದು ಧಾರೆ ಸೋರ್ಸ್ ಅವರಿಂದ ಬಂದಿರೋದ್ರಿಂದ ಏನ್ರಿ ಈ ಒಂದು ಮಾತನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಓಕೆ ಯಾರ ಹೋಗ್ತೀರ ಓದಿ ಈ ರೀತಿ ಇಡೀ ಜನಾಂಗವು ಅವರ ಆದಿ ತಂದೆಯಾದ ಆದಮನಲ್ಲಿ ಮತ್ತು ಆತನ ಜನಾಂಗದಲ್ಲಿ ಆದಿಮಾತೆಯಾದ ಅವಳ ಮೂಲಕ ಉತ್ಪನ್ನಗೊಳ್ಳಲ್ಪಟ್ಟಿದೆ ಆದರೆ ಆಕೆಯಿಂದ ಅಲ್ಲ ಆ ಕಾರಣದಿಂದ ಆದಮನ್ ಆದಾಮನವರೆಲ್ಲರೂ ಮರಣ ಹೊಂದುವರು ಎಂದು ಬರೆಯಲ್ಪಟ್ಟಿದೆಯೇ ಹೊರತು ಅವನವರೆಲ್ಲರೂ ಎಂದಲ್ಲ ಯಾಕೆಂದರೆ ಜನಾಂಗವು ಆದಾಮಿಂದ ಬಂದ ಕಾರಣ ಅದು ಆತನ ವಿಚಾರಣೆಯಲ್ಲಿಯೇ ವಿಚಾರಿಸಲ್ಪಡುವುದು ಆತನ ವಿಫಲತೆಯೇ ಕಂಡಿಸಲ್ಪಡುವುದು ಮತ್ತು ಆತನ ದಂಡನೆ ದಂಡನೆಯಲ್ಲಿಯೇ ಸೇರಿಸಲ್ಪಡುವುದು ಜತೆ ಬೋಧಿಸುವ ಇದು ಮಾನವ ಜನಾಂಗ ಮತ್ತು ಎಲ್ಲಾ ಸಸ್ತನಿ ಜೀವಿಗಳ ಮೇಲಿನ ಸಂತಾನೋತ್ಪನ್ನ ಸಂತಾನೋತ್ಪನ್ನ ವಿಜ್ಞಾನದ ಇ ಇತ್ತೀಚಿನ ಕಾರಣಪೂರಕ ಊಹೆ ವಿಜ್ಞಾನಿಗಳು ಜೀವವು ಯಾವಾಗಲೂ ಗಂಡು ಪ್ರಾಣಿಯಿಂದಲೇ ಬರುವಂತದ್ದಾಗಿದೆ ಎಂಬುದಕ್ಕೆ ಪ್ರಕೃತಿಯಲ್ಲಿ ಸಾಕಷ್ಟು ಮತ್ತು ನಿಧನತ್ಮಕವಾದ ರುಜುವಾತನ್ನು ಕಂಡು ಕಂಡುಕೊಂಡಿದ್ದಾರೆ ಇದಕ್ಕೆ ಒಂದು ಸರಳವಾದ ಉದಾಹರಣೆ ಎಂದರೆ ಕೋಳಿ ಮೊಟ್ಟೆ ತನ್ನಷ್ಟಕ್ಕೆ ಇದರಲ್ಲಿ ಯಾವ ಜೀವವೂ ಇಲ್ಲ ಅದು ಕೇವಲ ಮೊಳಕೆಯ ಕಣವಷ್ಟೇ ಅದರಲ್ಲಿ ಗಂಡು ಕೋಳಿಯಿಂದ ಜೀವದ ಬೀಜವು ಬಂದು ಸೇರಿ ಗರ್ಭಧಾರಣೆಯಾದಾಗ ಗುಜಿಸುವ ಜೀವಧಾರಿ ರಚನೆಯು ದಾಯಕವಾಗುವಂತೆ ಅದರ ಪೋಷಣೆಗೆ ಬೆಳವಣಿಗೆಗೆ ಅವಶ್ಯವಾದ ಪೌಷ್ಟಿಕ ದ್ರವಗಳು ಓಕೆ ಅದ್ಗೇ ನೋಡ್ಬೇಕಾರೆ ಏನಪ್ಪಾ ನಮ್ಮ ಸತ್ಯವೇದಲ್ಲ ಏನಪ್ಪ ಹೇಳೋದು ಅಂತಂದ್ರೆ ಎಲ್ಲರೂ ಏನ್ರಿ ಆದಮ್ ನಲ್ಲಿ ಏನ್ರಿ ಹುಟ್ಟದು ಅಂತಂತ ಹೇಳೋದು ಅಲ್ವರ ಸೊ ಆಸ್ ಇನ್ ಆಡಮ್ ಆಲ್ ಡೈ ಅಂತ ನಾವೇನು ಮಾಡ್ತೀರಿ ಬೈಬಲ್ನ ಓದ್ತೀರಿ ಅಲ್ವರ ಅದು ಮಾತ್ರ ಅಲ್ಲ ಎಲ್ಲರೂ ಹುಟ್ಟಿರೋದು ಯಾರಲ್ಲಿ ಅಂತ ನೋಡ್ತೀವಿ ಸತ್ಯವೇದಲ್ಲಿ ಆ ದಾಮ್ ಏನಾಗಿರೋದು ಹುಟ್ಟಿರೋದು ಹೇಳ್ತಾರೆ ಎಲ್ಲ ಒಬ್ಬ ಮನುಷ್ಯನಿಂದಲೇ ಏನಾಗಿರೋದು ಲೋಕದಲ್ಲಿ ಅಲ್ವರಾ ಹುಟ್ಟಿರೋದು ಅಂತ ನಮಗೆ ಸತ್ಯವಾದ ಬ್ಯೂಟಿ ಪ್ರೂಫ್ ಏನಾಗಿದೆ ಅಲ್ಲಿದೆ ಇದೆ ಅಲ್ವರ ಸೊ ಅದಕ್ಕೆ ಹೊಡ್ಬೇಕ್ರೆ ಆ ಪಸ್ ಕೃತಿಗಳು ಹದಿನೇಳು ಇಪ್ಪತ್ತಾರಲ್ಲಿ ಇರ್ತಾರ ಆತನ ಒಬ್ಬನಿಂದಲೇ ಏನ್ಮಾಡ್ತೆ ಮನುಷ್ಯ ಜನಾಂಗದ ನಿಮ್ಮತೆ ಹ ಉತ್ಪತ್ತಿ ಮಾಡಿದ್ರು ಅಂತ ಹೇಳ್ತಾರೆ ಅದರ ಎಲ್ಲಾರು ಒಂದೇ ರಕ್ತದಿಂದ ನಿಮ್ಮ ಮಾಡ್ದವ್ರು ಅವ್ರ ಉತ್ಪತ್ತಿ ಮಾಡಿದ್ರು ಅಂತ ಹೇಳ್ತಾರೆ ಅಂದ್ರೆ ಯಾಕಪ್ಪ ಅಂತಂದ್ರೆ ಈ ಜೀವ ಯಾರಿಂದ ಬಂದಿರೋದು ಆ ತಂದೆ ಆದಂತ ಆದಾಮಿಂದ ಎಲ್ಲೂ ಬಂದ್ಬಿಟ್ಟು ಬೈಬಲ್ ನಲ್ಲಿ ಏನ್ರಿ ಆ ಯವಾಳಿಂದ ಅಂತ ಎಲ್ಲೂ ಹೇಳಕ್ ಹೋಗಿಲ್ಲ ಬೈಬಲ್ ಹೇಳ್ತಾರೆ ಒಂದೇ ಕುರಿತ ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನ್ ಹೇಳ್ತಾರೆ ಹಾ ಎಲ್ಲಾರು ಆದಾಮಿಂದ ಸಾಯಿವರಾದರು ಅಂತ ಹೇಳ್ತಾರೆ ಹೊರ್ತು ಎಲ್ಲಾರು ಏವಾಳಿಂದ ಸಾಯಿವರಾದರು ಅಂತ ಏನ್ ಮಾಡಕ್ ಹೋಗಿಲ್ಲ ಎಲ್ಲೋ ಹೇಳಕ್ ಹೋಗಿಲ್ಲ ಅಲ್ವರಾ ನೋಡಿ ಇವಾಗ ನಮ್ಗೆ ಅದ್ಗೆ ನಮ್ಮ ಬ್ರದರ್ ಅಸಲ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಕ್ವಶನ್ ಬುಕ್ ಅಲ್ಲಿ ಏನ್ರಿ ಅವಾಳು ಪಾಪ್ ಮಾಡಿದ್ರು ಆದಾಮ್ ಒಂದು ಒಂದ್ ಪಕ್ಷ ಪಾಪನೇ ಮಾಡ್ದಿರ ಇದ್ದಿದ್ರೆ ಈಡೇನ್ ತೋಟದಲ್ಲಿ ಏನಾಗಿರೋದು ಅಂತಂದ್ರೆ ಆದಾಮು ಪಾಪ ಮಾಡಿದ್ರೆ ಇದ್ರೆ ಸಾವೇ ಬರ್ತಾ ಇರಲಿಲ್ಲ ಯಾವಳು ಏನಾಗಿರೋದು ಮರಣ ದಂಡೆಯನ್ನ ಹೊಂದ್ಕೊಂಡು ಸತ್ತೋಗಿರೋಳು ಆದ್ರೆ ಅವ್ರ ಮುಖಾಂತರ ಹುಟ್ಟಿರೋಂಥ ಜನರೇಷನ್ನು ಅವರು ಪರ್ಫೆಕ್ಟ್ ಆಗಿ ಇದ್ದಿರೋರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ದಾರ ಅದಕ್ಕೆ ನೋಡ್ಬೇಕ್ರೆ ಯಾಕಂದ್ರೆ ಜೀವ ಯಾರಿಂದ ಬರ್ತಾ ಇತ್ತು ಅಂದ್ರೆ ಆದಾಮಿಂದ ಬರ್ತಾ ಇತ್ತು ಆದಾಮು ಸಾಯೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ರಿ ಅದರ ಅದಕ್ಕೆ ಸೇತಾನ್ ಏನಪ್ಪ ಮಾಡ್ತಾನೆ ಅಂದರೆ ಯಾವಳ್ ಏನಕ್ಕೆ ಟಾರ್ಗೆಟ್ ಮಾಡಿದೆ ಅಂತಂದ್ರೆ ಆದಾಮ್ನ ಡೈರೆಕ್ಟಾಗಿ ಟಾರ್ಗೆಟ್ ಮಾಡೋಕೆ ಆಗ್ತಾನೇ ಇರಲ್ಲ ಬೈಬಲ್ ಏನು ಹೇಳ್ತಾರೆ ಆದಾಮ್ ಏನಾಗಿಲ್ವಂತೆ ವಂಚನೆಗೆ ಆ ಒಳ ಬೀಳಲಿಲ್ಲ ಅಂತ ಬಹು ಸ್ಪಷ್ಟವಾಗಿ ವೈಖ್ಯ ಏನು ಮಾಡ್ತಾರೆ ಹೇಳ್ತಾರೆ ಅಂದರೆ ಆದಾಮನ್ನ ಸೇತಾನ ವಂಚನೆ ಮಾಡಿಸೋದಿಕ್ಕೆ ಪ್ರಯತ್ನ ಮಾಡೋವನೇ ಎಲ್ಲೂ ಏನಾಗಿಲ್ಲ ಸಕ್ಸಸ್ಸು ಆಗಿಲ್ಲ ಅದೇ ಲೈಫ್ ಸೋರ್ಸು ಅವನೇನು ಮಾಡೋಣ ಮೇನಾಗೆ ಟಾರ್ಗೆಟ್ ಮಾಡೋಣ ಯಾವಾಗ ಅದು ವರ್ಕೌಟ್ ಆಗಿಲ್ವೋ ಇವನ್ನ ಅಟ್ಯಾಕ್ ಮಾಡ್ಬೇಕು ಇಂಡೈರೆಕ್ಟ್ ಆಗಿ ಯಾರ ಮುಖಾಂತರ ಅಟ್ಯಾಕ್ ಮಾಡ್ಬೇಕು ಒಂದು ಸ್ತ್ರೀಯ ಮುಖಾಂತರ ಅಟ್ಯಾಕ್ ಮಾಡಬೇಕು ಅಂತ ಮಟ್ಟಿ ಅವ್ರು ಮಾಡಿದ್ರು ಅಂದ್ರೆ ಲೈಫ್ ಬಂದಿದೆ ಯಾರಿಂದ ಆದಾಮ್ ತಪ್ಪು ಮಾಡಿದ್ರಿಂದನೇ ಲೋಕ್ದಲ್ಲಿ ಏನಾಗಿದ್ದು ಮರಣ ದಂಡನೆ ಅಂತ ಬಂದಿದ್ದು ಆದಾಮ್ ತಪ್ಪೇ ಮಾಡ್ದೇ ಇದ್ದಾರೆ ಮರಣ ದಂಡನೆ ಆಗ್ತಾ ಇಲ್ಲ ಬರ್ತಾನೆ ಇರಲಿಲ್ಲ ಅಲ್ವ ಅದಕ್ಕೆ ಓದ್ ನೋಡಿದ್ದೀನಿ ರೋಮಪುರದಲ್ಲಿ ಯಾರೋ ಒಬ್ರು ಐದು ಹನ್ನೆರಡು ಓದ್ತೀರಾ ರೋಮನ್ಸ್ ಫೈಟ್ ಟ್ವೆಲ್ ರೋಮಪುರದಲ್ಲಿ ಐದನೇ ಅಧಿ ಹನ್ನೆರಡನೇ ವಾಕ್ಯ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿ ನೋಡ್ರ ಈ ವಿಷಯವೇ ಹೇಗೆಂದರೆ ಒಬ್ಬನಿಂದಲೇ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಮರಣವು ಪ್ರವೇಶಿಸಿತು ನೋಡ್ರಿ ಒನ್ ಮ್ಯಾನ್ ಮನುಷ್ಯ ಒಬ್ಬನಿಂದಲೇ ಒಬ್ಬಳಿಂದಲೇ ಅಂತ ಏನ್ಮಿಡ್ಲಿಲ್ಲ ಕೊಡ್ಲಿಲ್ಲ ಒಬ್ಬಳಿಂದನೇ ಬಂತು ಅವಳು ತಾನೇ ಅಂತ ಅಂತಿನಿದ್ದು ಅವಳಿನಾನೇ ಆದಾಮ್ ಸತ್ತ ಅಂತ ಕೊಟ್ಟೈತಾ ಇಲ್ಲ ರೀ ಅಂತೀನಿ ಅದಿಗೆ ದೇವ್ರು ಆದಾಮ ಬಂದು ಕೇಳ್ತಾರೆ ಏನಪ್ಪಾ ಎಲ್ಲಿದ್ಯಾ ಅಂತ ಕೇಳ್ಬೇಕ್ರೆ ಇಲ್ಲ ನಾನು ಬೆತ್ತಲೆ ಆಗಿದ್ದೀನಿ ಅಂತ ನಾನು ಏನು ಮಾಡಿದೀನಿ ಹಾಂ ಔಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅವಾಗ ಕೇಳ್ತಾರೆ ಯಾರು ಹೇಳಿ ಕೊಟ್ಟಿದ್ದೀನಿ ಬೆತ್ತಲೆ ಆಗಿದ್ಯಾ ಅಂದ್ಬಿಟ್ಟು ಹೇಳ್ತಾರೆ ನಾನಲ್ಲ ನೀನು ಕೊಟ್ಟಿದ್ರಿ ಬಾಳು ಅಲ್ಲ ಅವ್ರು ದೇವ್ರು ಆದಾಮ ಆದಾಮ್ ನೆಕ್ಸ್ಟ್ ಏನು ಮಾಡ್ತಾರೆ ಯಾವಳ್ಗೆ ಕೇಳ್ತಾರೆ ಯಾವಳ್ಗೆ ಶಿಕ್ಷೆ ಕೊಟ್ರ ಆಮೇಲೆ ಯಾವಳು ಏನು ಮಾಡ್ತಾರೆ ನನ್ಗೆ ಗೊತ್ತಿರಪ್ಪ ಸರ್ಪ ಕೊಟ್ಟಿದ್ದು ಅಂತ ಹೇಳ್ತಾರೆ ಸರಿ ಕನ್ಕ್ಲೂಷನಲ್ಲಿ ದೇವ್ ಡೆತ್ ಪೆನಲ್ಟಿನ ಯಾರು ಕೊಟ್ಟಿದ್ದೋ ಬಾಳಿಗೆ ಕೊಡ್ಲೇ ಇಲ್ಲ ರೀ ಅಲ್ವ ಕೊಟ್ಟಿದ್ದು ಯಾರಿಗೆ ಆದಾಮಿಗೆ ಅಲ್ವರ ನಿನ್ನ ನಿಮಿತ್ತವಾಗಿ ಏನಾಗಿದೆ ಭೂಮಿ ಶಪಸಲ್ಪಟ್ಟಿದೆ ನೀನು ಬೆವರ್ಸೂರ್ ಸೇಮ್ ಮಾಡಬೇಕು ಹಾಂ ದುಡ್ದು ದುಡ್ದು ತಿನ್ಬೇಕು ಅಂತಾರೆ ಹೆಣ್ಮಕ್ಳು ಕೊಟ್ಟವರ ಬೆವ್ರು ಸು ದುಡ್ದು ತಿನ್ಬೇಕು ಅಂತ ಇಲ್ಲ ರೀ ಅದು ಕೊಟ್ಟಿರ್ಲ ಯಾರಿಗೆ ಗಂಡು ಮಕ್ಳಿಗೇ ಅದಕ್ಕೆ ಅದೇ ಆಫೀಸ್ಗೆ ಹೋಗಿರ್ತೀರಿ ಹೆಣ್ಮಕ್ಳಿಗೆಲ್ಲ ರಿಲ್ಯಾಕ್ಸ್ ಆಗಿರೋ ಜಾಬ್ ಕೊಡ್ತಾರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಜಾಬ್ ಕೊಡ್ತಾರೆ ಅಲ್ಲರ ಹೆವಿ ಜಾಬ್ಸ್ಗಳು ಏನ್ ರೀ ತುಂಬ ಅಲ್ಲ ಗಂಡು ಮಕ್ಳಿಗೆ ಏನು ಮಾಡೋದು ಕೊಡೋದು ಅಲ್ಲಾರ ಲಿಬರ್ಟಿ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಜಾಸ್ತಿ ಅದರ ಹೆಣ್ಮಕ್ಳಿಗೆ ಏನು ಕೊಟ್ರು ಆದ್ರೆ ದೇವರು ಏನ್ರಿ ಅವ್ರಿಗೂ ಕೊಡ್ತಾರೆ ಅದ್ರಾ ಏನ್ರಿ ನೀನು ಏನು ಮಾಡ್ಬೇಕು ಮಕ್ಳು ಇರ್ಬೇಕಾದ್ರೆ ತುಂಬಾ ಏನು ಮಾಡ್ತೀನಿ ನೀನು ಪ್ರಸವ ಇದೇ ನೀನು ಪಡಬೇಕು ಅದರ ಆದ್ರೆ ಅವ್ರಿಗೂ ದೇವರ ಆಶ್ವಾಸನೆ ಅಂತ ಕೊಡ್ತಾರೆ ಏನು ಕೊಡ್ತಾರೆ ನಿನ್ನ ಮುಖಾಂತರ ಏನು ಮಾಡ್ತಾರೆ ಒಂದು ಸಂತತಿ ಬರ್ತದೆ ಅದು ಏನು ಮಾಡ್ತದೆ ಜಸ್ತದೆ ಅಂತ ಏನು ಮಾಡ್ತಾರೆ ಅಂದ್ರೆ ಇದರಲ್ಲೆಲ್ಲ ನಮ್ಗೆ ಹಾಕಿದ್ರೆ ನಮ್ಗೆ ಏನಪ್ಪಾ ಸ್ಪಷ್ಟವಾಗಿದೆ ಅಂದ್ರೆ ಜೀವ ಬಂದಿದ ಯಾರಿಂದಪ್ಪ ಅಂದ್ರೆ ತಂದೆ ಆದಾಗಿರಂತ ಆದಾಮಿಂದ ಆದಾಮ್ ಮುಂದೆ ದೇವ್ರ ಏನ್ ಮಾಡಿದ್ದು ಈಡೇನ್ ತೋಟಲ್ ಇಟ್ಟಿದ್ದು ಇವರ ಹಣ್ಣ ತಿನ್ಬಿಡ ಅಂತ ದೇವ್ರು ಹೇಳಿದ್ ಯಾರಿಗೆ ಹ ನೋಡಿ ಓದಣ ಆದಿಕಾಂಡ ಎರಡು ಹದಿನೇಳು ಓದಿ ಆದಿಕಾಂಡ ಎರಡು ಹದಿನೇಳಿ ನೋಡೋಣ ಜೆನಿಸ್ ಟು ಸೆವೆಂಟೀನ್ ಒಳ್ಳೆ ದರ ಕೆಟ್ಟ ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಮತ್ತು ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿಬೀ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆ ಉಂಟು ಮಾಡುವೆನು ಅಂದನು ಯಾರಿಗೇಳಿದ್ದ ಹಣ್ಣು ತಿನ್ಬಿಡ ಅಂತ ದೇವ್ರು ಅಬ್ಸರ್ ಅಬ್ಸರ್ವ್ ಮಾಡಿದ್ರ ಯಾರಿಗೆ ಹೇಳಿದ್ದ ಯಾವಳಿಗೆ ಹೇಳಿದ್ರಾ ಹಾಂ ಹೀ ಯಾವಳಿಗೆ ಎಲ್ಲ ಹೇಳಿದ್ದೆ ಎಲ್ಲಿ ಹೇಳತ್ತೆ ಹೇಳಿದ್ದೀರಾ ಹೇಳಿಲ್ಲ ನೋಡ್ರಿ ಇರ್ತೀನಿ ಅಲ್ವರ ಹಂಗ್ರಿ ಯವಾಳು ಏನು ಮಾಡ್ಬೇಕಾಯ್ತು ಹಾಂ ಅಲ್ವರಾ ಏ ನನಗೆ ಹೇಳಿಲ್ಲಪ್ಪ ಅದರ ನಮ್ಮ ಯಜಮಾನ್ರಿಗೆ ಹೇಳೋರೆ ಯಜಮಾನ್ಗೆ ಕರ್ಕಂಬತ್ತೀರಿ ಅಂತ ಹೇಳ್ಬೇಕಾಯ್ತಾನ ಸೇತ ಮೋಸ ಮಾಡ್ಬೇಕಾರೆ ಏನ್ರಿ ಹೇಳಿದ್ದು ದೇವ್ರಿ ಯಾರಿಗೆ ಇದ್ದವ ಆದನಿಗೆ ಅಲ್ವರ ಆದಾಮ ರೀ ಯಾಕೆ ಯಾವಳ್ ಹೇಳಿಲ್ಲ ಅಂದ್ರೆ ಏವಾಳನ್ನ ತಗೊಂಡಿದ್ದು ಯಾರಿಂದ ಆದಾಮ್ ಇಂದ ಅಲ್ವರ ಅದ್ ನೋಡ್ಬೇಕ್ರೆ ಆದು ಆದಾಮ್ನಲ್ಲಿ ನಲ್ಲಿ ಏವಾಳು ಇದ್ದಿದ್ದು ಆ್ಯಕ್ಚುಲಿ ಏವಾಳು ಸಪ್ರೇಟ್ ಆಗೋದಕ್ಕಿಂತ ಮುಂಚೆ ಈ ಏವಾಳು ಯಾರಲ್ಲಿ ಇದ್ಲಾ ಆದಾಮ್ನಲ್ಲಿ ಇದ್ದಿದ್ದು ಅಲ್ಲರ ಅದ್ ನೋಡ್ಬೇಕ್ರೆ ದೇವ್ರು ಬಂದ್ಬಿಟ್ಟು ಫಸ್ಟ್ ಸೃಷ್ಟಿ ಮಾಡಿದ್ದು ಆದಾಮನ್ನ ಆದಾಮ್ಗೆ ಏನು ಮಾಡಿದ್ದು ಅಣ್ಣ ತಿನ್ಬಿಡ ಅಂತೇಳಿದ್ದು ಹಾಗಾದ್ರೆ ದೇವರಲ್ಲಿ ಟ್ರೈಲ್ನ ಇಟ್ಟಿದ್ದು ಯಾರ್ದಪ್ಪ ಅಂತಂದ್ರೆ ಆದಾಮನ್ನ ಅಲ್ಲರ ಆಮೇಲೆ ಮಿಸ್ಟೇಕ್ ಮಾಡ್ದವ ಕಂಡಮ್ ಮಾಡಿದ್ ಯಾರನ್ನ ದೇವರು ದಂಡನೆ ವಿಧಿಸಿದ ಯಾರಿಗೆ ಅಲ್ವರ ಆ ದಾಮನ್ಗೆ ನಿನ್ನ ಭೂಮಿ ಏನಾಗಿದೆ ಶಪ್ಸಲ್ಪಟ್ಟಿದೆ ಅಂತ ನಿಮ್ಮ ನಿಮಿತ್ತ ಅಂತ ಹೇಳ್ತಾರ ಇಲ್ಲರಿ ರಾ ಬಿಕಾಸ್ ಆಫ್ ಯೂ ಕರ್ಸಡ್ ಇಸ್ ದ ಗ್ರೌಂಡ್ ಬಿಕಾಸ್ ಆಫ್ ಯು ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ ಅಲ್ದಾರ ಅದರಿಂದ ಅವನು ಇನ್ನೇನಾಯ್ತು ಮರಣ ದಂಡನೆ ಬಂತು ಅದ್ಕೆ ನಾವು ಒಂದನೇ ಕೂಡ ಯಾವುದ್ರಲ್ಲಿ ರೋಮಪುರದಲ್ಲಿ ಐದು ಹದಿಮೂರಲ್ಲಿ ಓದ್ಬೇಕಾರೆ ಇದು ಮರಣದ ಆಳ್ವಿಕೆ ಯಾರ ಮೇಲೆ ಕೂಡ ನಡೀತು ಅಂತಂದ್ರೆ ಆದಾಮಿನ ತರ ಪಾಪ ಮಾಡ್ದಿರೋರ್ ಮೇಲೆ ಕೂಡ ಏನಂತಂದ್ರೆ ಮರಣದ ಆಳ್ವಿಕೆ ನಡೀತು ಅಂತ ನೋಡ್ತೀರಿ ಅಂದ್ರೆ ಅಲ್ಲಿ ಆದಾಮ್ ಅಂತ ಹೇಳ್ದಿರ ಯವಾಳ ಅಂತರ ಪಾಪ ಮಾಡ್ದಿರೋ ಮೇಲೆ ಅಂತ ಹೇಳ್ತಾರ ರೀ ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಬೈಬಲ್ ಅಲ್ಲಿಂತ ಸಬ್ಸ್ಟ್ಯಾನ್ಷಿಯಲ್ ಪ್ರೂಫ್ ಏನಪ್ಪಾ ಅಂದ್ರೆ ಜೀವ ಯಾರಿಂದ ಬಂದಿರೋದು ತಂದೆಯಿಂದ ಬಂದಿರೋದು ಅಂತ ಇದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ಬೇಕಾರೆ ಏನ್ರಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ಕೋಳಿಮಟ್ಟೆ ಅವಾಗ ನೋಡಲ್ಲ ಕೋಳಿ ಮೊಟ್ಟೆ

ಅಲ್ವಾ ಸರಿ ಆ ಅದಕ್ಕೆ ನೋಡ್ಬೇಕ್ರೆ ಹಾ ಏನ್ ಇಷ್ಟ ವೈಟ್ ಗೆ ಏನೋ ಹೆಸರಿದೆ ನಾನು ಮರ್ತೋಗೈತೆ ಎಗ್ ವೈಟ್ ಅಲ್ಲಿ ಏನೋ ಹೆಸರಿದೆ ಬಿಡಿ ನೋಡೋಣ ಓಕೆ ನಾನು ಮರ್ತೋಗ್ಬಿಡೀನಿ ಆ ಅಲ್ವರ ಸರಿ ನೀವೇ ನೋಡ್ಬೇಕಾರೆ ಏನಪ್ಪಾ ಅಂತಂದ್ರೆ ಆ ಲೈಫ್ ಇರೋದು ಯಾವ್ದ್ರಲ್ಲಿ ಅಂತಂದ್ರೆ ಆ ಎಲ್ಲೋ ಕಂಟೆಂಟ್ ಅಲ್ಲೇ ಅದಕ್ಕೆ ನೀವು ಕೋಳಿ ಕುಯ್ದಿರ್ಬೇಕು ನೋಡ್ಬೇಕಾರೆ ಬರಿ ಎಲ್ಲೋ ಕೋಳಿ ಚಿಕ್ಕ ಚಿಕ್ಕದಾಗ ತುಂಬಾ ಇರ್ತದೆ ನೋಡ್ರಿ ಇರ್ತೀನಿ ಅಲ್ವರ ಸೊ ಅದು ತಾಯಿಯಿಂದ ಸಫಿಶಿಯಂಟ್ ಪೋಷಣೆ ಹೊಂದ್ಕೊಳ್ತದೆ ಅದು ಯಾವಾಗ ಹೊರ್ಗಡೆ ಬರೋಕ್ಕೆ ಸಿದ್ಧ ಆಗ್ತದೋ ಅವ್ರು ದೇವ್ರೆ ಮಾಡ್ತಾರೆ ಅದಕ್ಕೆ ಒಂದು ಶೀಲ್ಡ್ ಅಂತ ಏನು ಮಾಡ್ತಾರೆ ಕೊಡ್ತಾರೆ ಅಲ್ವರ ವೈಟ್ ಏನೋ ಏನಾದ್ ಮಾಡ್ತಾರೆ ಸುತ್ತಲೋ ಅದಕ್ಕೆ ದೇವ್ರೇನು ಮಾಡ್ತಾರೆ ಅದನ್ನ ಡೆವಲಪ್ಮೆಂಟ್ ಕೊಡ್ತಾರೆ ಅಲ್ವರ ಏನೇ ಇದರಲ್ಲಿ ಏನು ರೀ ಆ ಒಂದು ಗಂಡು ಪಕ್ಷಿ ಇಲ್ದಿರ ಹೆಣ್ಣು ಪಕ್ಷಿ ಹಂಗೆ ಮಗು ಎತ್ತಕ ಸಾಧ್ಯನಾ ಏನ್ರಿ ಹಾಂ ಏನದು ಆಲ್ಬಮೀನ್ ಕರೆಕ್ಟ್ ಎಸ್ ಅದರ ಆಲ್ಬಮೀನ್ ವೈಟ್ ಕಂಟೆನ್ ಆಲ್ಬಮೀನ್ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಸೊ ಒಂದು ಎಕ್ಸಾಂಪಲ್ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಅಮೃತ ಓಕೆ ಓದ್ತೀರಮ್ಮ ಓದಿ ಅಮೃತ ಹ್ಮ್ ಸತ್ಯವೇದವು ಬೋಧಿಸುವ ಇದು ಮಾನವ ಜನಾಂಗ ಮತ್ತು ಎಲ್ಲ ಸಸ್ತನಿ ಜೀವಿಗಳ ಮೇಲಿನ ಸಂತಾನ ಸಂತಾನೋತ್ಪನ್ನ ವಿಜ್ಞಾನದ ಇತ್ತೀಚಿನ ಕಾರಣ ರೂಪಕ ಊಹೆ ವಿಜ್ಞಾನಿಗಳು ಜೀವವು ಯಾವಾಗಲೂ ಗಂಡು ಪ್ರಾಣಿಯಿಂದಲೇ ಬರುವಂತಾಗಿದೆ ಎಂಬುದಕ್ಕೆ ಅದಕ್ಕಿಂತ ಮುಂಚೆ ಈ ರೀತಿಯಲ್ಲಿ ಇಡೀ ಜನಾಂಗವು ಅವರ ಆದಿ ತಂದೆಯಾದ ಆದಾಮನಲ್ಲಿ ಮತ್ತು ಆತನ ಜನಾಂಗದಲ್ಲಿ ಆದಿ ಮಾತೆಯಾದ ಅವಳ ಅಮೃತ ವಂಶ ಯಾರು ಗೊತ್ತಾ ಮನುಷ್ಯ ಮೊಟ್ಟೆಯಲ್ಲ ಅಂತ ನೋಡಮ್ಮ ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ ಹಾ page ಟರ್ನ್ ಆಗುತ್ತಿದೆ ತಂದೊಂಡಿಲ್ಲ ನೋಬ್ರ ಮೊಟ್ಟೆಯಲ್ಲಿ ಜೀವಾಣವು ಮಾತ್ರವಲ್ಲ ಅದರಲ್ಲಿ ಪೌಷ್ಟಿಕ ಸಂಗತಿಗಳು ಜೀವಾಣುವಲ್ಲಿ ಸೂಕ್ತ ಸೂಕ್ಷ್ಮವಾದ ಸೂಕ್ತ ಅನುಪಾತದಲ್ಲಿ ಇರುತ್ತವೆ ಮತ್ತು ಯುಕ್ತವಾದ ಅವಸ್ಥೆಯಲ್ಲಿ ಶರೀರ ರಚನೆಯು ವೃದ್ಧಿಗೊಳ್ಳುತ್ತದೆ ಜೀವಾಣು ಅಥವಾ ರಚನಾತ್ಮಕ ಲೋಳೆಯು ಅಥವಾ ಜೀವ ದ್ರವ್ಯವು ಜೀವಾಣುವನ್ನು ಅಂಗೀಕರಿಸಿಕೊಳ್ಳುತ್ತದೆ ಮತ್ತು ಇದು ಕೋಳಿ ಮರಿ ಭ್ರೂಣದ ಆರಂಭ ಸ್ಥಿತಿಯನ್ನು ತಲುಪುತ್ತದೆ ಅದು ತನ್ನ ಸ್ವಂತ ಬೆಳವಣಿಗೆಗಾಗಿ ಆಹಾರ ಲೋಳೆ ಅಥವಾ ಬಿಳಿ ಲೋಳೆ ಯನ್ನು ನೇಮಿಸಿಕೊಳ್ಳುತ್ತದೆ ಇದು ಒಡೆಯುವವರೆಗೆ ಒಂದು ಒರಟಾದ ಸಿಪ್ಪೆಯನ್ನು ನೇಮಿಸಿಕೊಳ್ಳುತ್ತದೆ ಇಲ್ಲಿ ಒಳಗೊಂಡಿರುವ ತತ್ವಗಳೆಲ್ಲವೂ ಮಾನವ ಅಥವಾ ಇತರ ಪ್ರಾಣಿಗಳ ತತ್ವಕ್ಕೆ ಅನುಸಾರವಾಗಿಯೇ ಇದೆ ವೆರಿ ಗುಡ್ ಅದನ್ನ ನೋಡ್ರಿ ಇವಾಗ ನಾವು ಹೇಳಿದಂತ ಎಕ್ಸಾಂಪಲ್ ನಮ್ಮ ಬ್ರದರ್ ಅಸಲ್ಲಿ ಏನ್ ಮಾಡ್ತಾರೆ ಬ್ಯೂಟಿಫುಲ್ ಕೊಡ್ತಾ ನೋಡಿ ಅದರ ಏನಪ್ಪಾ ಅಂದ್ರೆ ಈ ಕೋಳಿ ಮೊಟ್ಟೆಯಲ್ಲಿ ಹೇಗಿರ್ತದೆ ಅದರ ಆ ಒಂದು ಲೇಯರ್ ಅದ್ರ ನೋಡಿ ಅದು ದೇವರು ಏನ್ ಮಾಡ್ತಾರೆ ಅಂದ್ರೆ ಆಲ್ಬಮಿನ ಅದು ಸಫಿಶಿಯಂಟ್ ಆಗಿ ಸಸ್ಟೈನ್ ಮಾಡೋದಕ್ಕೆ ಇಂಡಿವಿಜುವಲ್ಗೆ ಆ ತಾಯಿ ಗರ್ಭದ ಡಿಟ್ಯಾಚ್ ಆಗಿ ಏನ್ರಿ ಅದೇ ತಾನಷ್ಟಿಗೆ ಅದು ಸಸ್ಟೇನ್ ಆಗೋದಕ್ಕೆ ಬೇಕಾಗಿತ್ತು ನರಿಶ್ಮೆಂಟ್ ಏನ್ ಮಾಡ್ತೈತೆ ಅದನ್ನ ಕೊಡೋದಕ್ಕೆ ಅಂತ ಆಲ್ಬಮ್ ಇನ್ ಮಾಡ್ತೈತಿ ಆದ್ರೆ ಇದೇ ಆಲ್ಬಮ್ ಇನ್ ನೋಡ್ಬೇಕಾದ್ರೆ ಆ ತಾಯಿ ಗರ್ಭದಲ್ಲಿ ಇರ್ಬೇಕಾರೆ ಅಷ್ಟೊಂದು ಸ ಅಷ್ಟೊಂದು ಏನಾಗಿಲ್ಲ ಜಾಸ್ತಿ ಏನಾಗಿಲ್ಲ ಅಂತೆ ಅದಿರಲ್ಲ ಅಂತ ಎಲ್ಲ ಇಮೆಚ್ಯೂರ್ ಆಗಿರ್ಬೇಕಾರೆ ಅದು ಚಿಕ್ಕದಾಗ ಒಂದು ತರ ಇರ್ಬೇಕಾರೆ ಅದೇ ಅಷ್ಟೊಂದು ಸಫಿಶಿಯಂಟ್ ಆಗಿರಲ್ಲ ಹೇಳ್ತಾರೆ ಅದು ಯಾವಾಗ ತಾಯಿ ಗರ್ಭದ ಡಿಟ್ಯಾಚ್ ಆಗಿ ತನ್ನಷ್ಟಕ್ಕೆ ತಾನೇ ಅದು ಇಂಡಿವಿಜುವಲ್ ಸಸ್ಟೈನ್ ಆಗೋಂಥ ಟೈಮ್ಗೆ ಅದು ಬಂದಾವಾಗ ಏನು ಮಾಡ್ತಾ ದೇವರು ಅದಕ್ಕೆ ಒಂದು ಶೀಲ್ಡ್ ತರ ಕೊಟ್ಟು ಈ ಆಲ್ಬಮ್ನಲ್ಲಿ ಸಫಿಶಿಯಂಟಾಗಿರೋಂಥ ಏನಾಗಿರ್ಬೇಕು ಅದಕ್ಕೆ ಎನರ್ಜಿ ಎಲ್ಲ ಬೇಕು ಅಲ್ವರಾ ಇವಾಗ 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 ಕೋಳಿ ಮೊಟ್ಟೆ ಹೊರಗಡೆ ಬಂದಿದ್ದ ತಕ್ಷಣ ಅದರೊಳಗೆ ಕೋಳಿ ಬಂದ್ಬಿಡ್ತಾರೆ ಅಂದರೆ ಇಲ್ಲ ರೀ ಅದೇನಾಗಿರ್ತಾರೆ ಅದರಲ್ಲಿ ಇನ್ನೂ ಸ್ವಲ್ಪ ದಿನಗಳು ತೊಗೊಂತಾರೆ ಅದು ಏನು ಮಾಡ್ತಾರೆ ಆ ಟೆಂಪ್ರೇಚರಲ್ಲಿ ಆ ಇರೋಂಥ ಎಲ್ಲ ಎನರ್ಜಿ ಅದು ಆ ಸೆಲ್ ತಗೊಂಡು ಏನಾಗೋದು ಅದು ಕ್ಲೀನಾಗಿ ಫಾರ್ಮ್ ಆಗ್ತದೆ ಸೊ ಹಂಗಂದ್ರೆ ಆ ಕೋಳಿಗೆ ಲೈಫು ಬಂದಿದೆ ಆದ್ರೆ ಅದಕ್ಕೆ ಬೇಕಂತ ಎಲ್ಲ ಎನರ್ಜಿ ಎಲ್ಲಪ್ಪ ಬಂದಿದೆ ಅಂದ್ರೆ ಆಲ್ಬಮ್ ಇಂದ ಬಂದಿದೆ ಇದೇ ತರ ಏನ್ರಿ ತಾಯಿ ಗರ್ಭದಲ್ಲಿರಂತ ಏನ್ರಿ ಒಂದು ಹ್ಯೂಮನ್ ಬೀಯಿಂಗ್ ಕೂಡ ನೋಡ್ರ ತಾಯಿ ಗರ್ಭದಲ್ಲಿ ಮನುಷ್ಯ ಇರ್ತಾನೆ ಅಂತಂದ್ರೆ ಆ ತಾಯಿ ಗರ್ಭದಲ್ಲಿ ಏನ್ರಿ ಪಿಂಡ್ವಾಗಿ ಅದು ಹೇಳ್ತಾರೆ ಅದು ಕೀರ್ತನೆ ಹೇಳ್ತಲ್ಲ ದಾವಿದ ನೂರ ಮೂವತ್ತೊಂಬತ್ತರಲ್ಲಿ ಅಲ್ವರ ಸೊ ನಾನು ಪಿಂಡ್ವಾಗಿ ಇರ್ಬೇಕು ನೀನ್ ಏನ್ ಮಾಡ್ತೀನಿ ನನ್ನ ನನ್ನ ನೋಡಿದೆ ಅಂತ ಅದರ ಸೊ ಅದು ಬೆಳಿಯಂಥದ್ದು ಹೇಗಪ್ಪ ಅಂತಂದರೆ ಅಂತಂದ್ರೆ ಸೇಮ್ ಇದೇ ತರ ಒಂದು ಪ್ರೊಸೆಸ್ಸು ಅಂತ ಹೇಳ್ತಾರೆ ಅಲ್ವರ ಸೊ ತಾಯಿಯಿಂದ ಬರ್ತಾನೆ ಅಂದರೆ ಏನ್ ಎಲ್ಲ ಏನ್ರಿ ಎನರ್ಜಿ ಬೆಳೆಯೋದಿಕ್ಕೆ ಬೇಕಂತ ಫುಲ್ ಸಪೋರ್ಟ್ ಏನ್ರಿ ಬರ್ತದೆ ತಾಯಿಂದ ಬರ್ತಾರೆ ಅಂದ್ರೆ ಜೀವ ಅಂತ ಬರೋದು ಮೇಯ್ನಾಗಿ ಆಗಿ ನಾವು ತಿಳ್ಕೊಬೇಕು ಮಕ್ಕಳು ಪ್ರಕಾರ ಯಾರು ಮುಖಾಂತರಪ್ಪ ಅಂತಂದ್ರೆ ಅದು ತಂದೆಗಳಿಂದನೇ ಬರ್ತಾರೆ ಹೊರತು ಬೇರೆ ಯಾರಿಂದಾನೇನ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೋಡ್ತೀರಿ ಅಲ್ವರಾ ಸೊ ಅದಕ್ಕೆ ನಾವು ಎಷ್ಟೋ ಇದನ್ನ ಅಬ್ಸರ್ವ್ ಮಾಡಿರ್ಬೋದು ಅಲ್ಲವ ಇವಾಗ ನಮಗೆ ಜಗತ್ತಲ್ಲಿ ನೋಡ್ಬೇಕಾರೆ ಏನು ಇದು ಸ್ವಲ್ಪ ಕಷ್ಟ ಕಷ್ಟಕರವಾಗಿರ್ಬೋದು ಏನ್ರಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಅರ್ಥ ಮಾಡ್ಕೊಳಕ್ಕೆ ಯಾಕಪ್ಪ ಅಂತಂದರೆ ಇವಾಗ ನಮ್ಮ ಮಕ್ಕಳು ಹುಟ್ಟಬೇಕಾರೆ ಹೆಂಗ್ ಹುಡ್ತಾರೆ ಅರ ತಂದೆ ತಾಯಿ ಇಬ್ಬರು ಥರನೇ ಏನಾಗಿರ್ತಾರೆ ಇರ್ತಾರೆ ಅಲ್ವರಾ ಸೊ ಅವಾಗ ಏನಿಸ್ತದೆ ಅಯ್ಯೋ ಇವ್ ಯಾರು ತರವನೇ ಅವ್ರು ತಾಯಿ ಥರವ್ನ ಇವ್ರ ಅಪ್ಪನ ಅವನ ಇವ್ರ ಅಜ್ಜಿ ಥರವನ ತರವನ ಅಂತ ಹೇಳ್ತಾರೆ ಅಲ್ಲ ಯಾಕೆಂತಂದರೆ ಇವಾಗ ಇವಾಗ ಹ್ಯೂಮನ್ ಬೀಯಿಂಗ್ಸು ನಾವೆಲ್ಲ ಏನು ಮನುಷ್ಯರಾಗಿದ್ದೀರೋ ಇವಾಗಿರೋಂಥ ಒಂದು ಗಂಡಸರೆಲ್ಲ ಅದರ ಈ ಪತನದಲ್ಲಿ ಐ ಮೀನ್ ಏನಂದ್ರೆ ಪಾಪದಲ್ಲಿ ಬಿದ್ದಿರೋದ್ರಿಂದ ಅವರೆಲ್ಲ ಪರ್ಫೆಕ್ಟ್ ಏನಿಲ್ಲ ಆ ಪರ್ಫೆಕ್ಷನ್ಸ್ ಏನಾಗಿಲ್ಲ ಇಲ್ಲ ಆ್ಯಡಮ್ ಅಲ್ಲಿ ಇದ್ದಂಥ ಪರ್ಫೆಕ್ಷನ್ ಏನಾಗಿಲ್ಲ ಇಲ್ಲರಿ ಆ್ಯಡಮ್ ಅಲ್ಲಿರೋಂಥ ಪರ್ಫೆಕ್ಷನ್ ಇದ್ದ ಅಂತಂದ್ರೆ ಏನ್ರಿ ತಾಯಿಯಿಂದ ಏನೇ ಒಂದು ಬರೋದಕ್ಕೇನಿಲ್ಲ ಸಾಧ್ಯ ಇಲ್ಲ ಏನು ಬರಕ್ ಸಾಧ್ಯ ಇಲ್ಲ ಅಂದ್ರೆ ಆ ಒಂದು ಲೈಫ್ ಬರೋಂಥ ಅವಶ್ಯಕತೆ ಇಲ್ಲ ಆದ್ರೆ ಏನಾಗ್ಬೋದು ಅದನ್ನ ಪ್ರಭಾವ ಏನಬಹುದು ಗರ್ಭದ ಮೇಲೆ ಪ್ರಭಾವ ಬೀಳ್ಸ್ಬೋದು ಅಲ್ವರಾ ಸೊ ಅದರಿಂದ ಕ್ಯಾರೆಕ್ಟರ್ ಏನಾಗ್ತಾರೆ ಏನ್ರಿ ಸ್ವಲ್ಪ ಬರೋದಕ್ಕೆ ಸಾಧ್ಯತೆ ಅಂದರೆ ಅನೇಕ ಗುಣಗಳು ಅದರ ಅದನ್ನ ತಾಯಿಂದ ಇಂಥ ಗುಣ ಬಂದಿರ್ತಾರೆ ತಂದೆಯಿಂದ ಇಂಥ ಗುಣ ಬಂದಿರ್ತಾರೆ ಏನ್ರಿ ಇವೆಲ್ಲ ಏನಾಗಿರ್ತಾರೆ ಸರಿತಿರ್ತಾರೆ ಆದ್ರೆ ಈ ಲೈಫ್ ಅಂತ ಬರಬೇಕಾದ್ರೆ ಏನ್ರಿ ಇದು ತಂದೆಯಿಂದ ಮಾತ್ರ ಬರೋಕ್ಕೆ ಸಾಧ್ಯ ಅಲ್ವರ ಸೊ ಅದನ್ನೇ ನಾವು ಇಷ್ಟೊಂದು ವಾಕ್ಯಗಳ ಮುಖಾಂತರ ನಾವು ಏನ್ ಮಾಡಿರೋ ನೋಡಿರೋಲ್ವರ ಸೊ ಮುಂದಿನ ವಾರ ಇನ್ನ ಇದಿಗೆ ಇನ್ನೂ ಒಂದು ಎಕ್ಸಾಂಪಲ್ಸ್ಗಳು ಹೇಗೆ ಸತ್ಯವೇದಿಂದ ಯಾವ ಥರ ಎಕ್ಸಾಂಪಲ್ಸ್ ಇದೆ ಯಾರ್ಯಾರಿಗೆ ಯಾವ ಥರ ಜೀವ ಎಲ್ಲ ಬಂತು ಯಾರಿಂದ ಬಂತು ಅಂತ ಉಂಟು ಏನಾಗಿದೆ ಇದು ಹೇಗೆಲ್ಲ ರೆಕಾರ್ಡ್ ಆಗಿದೆ ಅಂತ ನಾವೇನು ಮಾಡೋಣ ನಾವು ಬರೋಂತ ಒಂದು ವಾರದಲ್ಲಿ ನಾವು ಏನು ಮಾಡೋಣ ಇದನ್ನೆಲ್ಲ ನಾವು ನೋಡೋಣ ಓಕೆನಾ ದೇವರ ವ್ಯಾಖ್ಯೆಯನ್ನು ಆಶ್ವಾಸಿಸಲಿ ಯಾರಿಗೇನೋ ಡೌಟ್ಸ್ ಅಂದ್ರೆ ಕ್ವಶನ್ಸ್ ಇದೆಯಾ ಕೇಳ್ಬೋದು ಏನೋ ಪ್ರಶ್ನೆ ಇದೆಯಾ ಯಾರಿಗಾರ ಯಾರಿಗೇನೋ ಇದೆಯಾ